ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಕರ ಸಂಕ್ರಾಂತಿ, ಎಳ್ಳು ಬೆಲ್ಲ ಹಂಚೋಣ, ಒಳ್ಳೆಯ ಮಾತಾಡೋಣ, ಜೊತೆಗೆ ಸುಗ್ಗಿಯ ಸಂಭ್ರಮವನ್ನ ಆಚರಿಸೋಣ. ಅಯ್ಯಪ್ಪ ಸ್ವಾಮಿಯ ವಿಜೃಂಭಣೆ ಅನುಷ್ಠಾನ ಮಹರ್ಷಿ ಮಂದಿರದಲ್ಲಿ. ಇರತಕ್ಕಂತಹ ಶ್ರೀಗಂಧದಿಂದ ನಡೆಸಿರ್ತಕ್ಕಂಥ ಅಲಂಕಾರ ಪರಿಮಳದಲ್ಲಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನಾ ಮಹೋತ್ಸವ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 8:00. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಧನುರ್ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸುದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-ನಷ್ಟು ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಕ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಶುಭ ಶುಕ್ರವಾರ. ಈ ಶುಭ ದಿನದ ವಿಶೇಷತೆಯೇನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರುತು ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುತು ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂಥ ಅನುಷ್ಠಾನ ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜನ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ, ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೋಮೋ ನೋಡಿದ್ರಿ, ನಾಳೆ ಶನಿವಾರ ಭೋಗಿ ಹಬ್ಬ ಮತ್ತು ನಾಡಿದ್ದು ಭಾನುವಾರ ಸಂಕ್ರಾಂತಿ ಹಬ್ಬ. ಹಾಗಾಗಿ ನಾಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ಭಾನುವಾರ ಎರಡೂ ದಿನಗಳಂದು ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
ಸಂಕ್ರಾಂತಿ ಹಬ್ಬದ ದಿನದಂದು ಅಂದರೆ ಭಾನುವಾರ ಸತತ 2 ಗಂಟೆಗಳ ಕಾಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅಂದರೆ 8 ಗಂಟೆಯಿಂದ 10 ಗಂಟೆವರೆಗೆ ಈ 2 ದಿನಗಳಂದು ಭೋಗಿ ಹಬ್ಬದ ಅನುಷ್ಠಾನ, ಮಕರ ಸಂಕ್ರಾಂತಿ ಹಬ್ಬದಂದು ಯಾವ ರೀತಿಯಾದಂತಹ ಕ್ರಮಬದ್ಧ ಆಚರಣೆ ಪೂಜಾರಾಧನೆಯನ್ನು ನೆರವೇರಿಸಬೇಕು ಮತ್ತು ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ಮಹರ್ಷಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಕುರ್ಚಿಯವರ ದಿವ್ಯ ಸಾರ್ಥ್ಯದಲ್ಲಿ ಹೇಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಅನ್ನೋದು ಎಲ್ಲ ದೃಶ್ಯಗಳನ್ನು ವಿಚಾರಗಳನ್ನು ನೀವು ತಿಳ್ಕೊಳ್ಬಹುದು. ಶನಿವಾರ ಮತ್ತು ಭಾನುವಾರದ ಸಂಕ್ರಾಂತಿ ಹಬ್ಬದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು ಅಂತಂದರೆ ಅದಕ್ಕೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ದೂರವಾಣಿ ಸಂಖ್ಯೆ 9482205079 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಗುರುಶರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡ್ಬೋದು, ಗುರುಶರ ಜೊತೆಗೆ ನೇರವಾಗಿ ಮಾತಾಡ್ಬೋದು 0804121999 0804121999. ಇನ್ನು ಪತ್ರಗಳನ್ನು ಬರೆಯುವಂಥವರು ಜೀ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, Bengaluru 1. ಖಂಡಿತವಾಗಿಯೂ ಪತ್ರಗಳನ್ನು ಕೂಡ ಬರೀಬಹುದು ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಶುಭ ಶುಕ್ರವಾರ. ಹಾಗಾಗಿ ನಾವೆಲ್ಲರೂ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಈ ದಿನದ ಪ್ರಾರಂಭದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಕಟೀಲು ದೇವಿಯ 108 ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಅಂಬಾ ತಾಯಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಈಗ ನಮಗೆ ಸಿಕ್ಕಿದೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಚಂಡಿಕಾ ಹವನಕ್ಕಾಗಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ತಾಯಿಯ ಸಾನ್ನಿಧ್ಯ, ಸಾನ್ನಿಧ್ಯದ ಪ್ರಥಮ ದ್ವಾರ, ಪ್ರಥಮ ದ್ವಾರದಲ್ಲಿ ಪ್ರವೇಶ ಮಾಡುವಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟು ಮಾಡಲಿ. ಭ್ರಾಮರಿ ದೇವಿ ನಾಮವನ್ನು ತಿಸಿ ಅನಿಷ್ಟ ಶೋಕವ ಪರಿಹರಿಸಿ ಭಾವುಕ ಭಕ್ತರಿಗೆ ಆಶ್ರಯದಾತೆ. ಕಟೀಲು ದೇವಿಯ 108 ನಾಮವ ನಿರ್ಮಲ ಮನದಿ ಧ್ಯಾನಿಸಿದಾಗ ಕಷ್ಟಗಳೆಲ್ಲವ ಪರಿಹರಿಸುವಳು. ಅರುಣಾಸುರ ಮರ್ದಿನಿ ಕಾತ್ಯಾಯಿನಿ ದೋಷಗಳೆಲ್ಲವ ಕಳೆಯಲು ನುತಿಸೆ ಅಕ್ಷಯ ಕರುಣದಿ ಸಲಹುವಳು. ಯಕ್ಷಗಾನ ಪ್ರಿಯ ರಾಜ ರಾಜೇಶ್ವರಿ ಪುರಾಣ ಶ್ರವಣ ಮಾಡುತ್ತ ನೆನೆಯೇ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ, ಪರಮ ಪವಿತ್ರವಾಗಿರತಕ್ಕಂತಹ ಮೂಲ ಸಾನ್ನಿಧ್ಯದಲ್ಲಿ ದೇವಿಯ ಉತ್ಸವ ಮೂರ್ತಿ ಇಲ್ಲೂ ಸಹಿತ ಬಂದು ಕೂತು ಇಲ್ಲೂ ಸಹಿತ ಆರತಿ ಅನುಷ್ಠಾನಗಳನ್ನು ಮಾಡಿಸೋದು ಇಂದಿಗೂ ಇಲ್ಲಿ ಪದ್ಧತಿ ಇದೆ. ಈ ಪ್ರಾಕಾರ ಮಂಟಪದಲ್ಲಿ ಸ್ವರ್ಣ ಖಚಿತವಾಗಿರತಕ್ಕಂಥ ಬಂಗಾರದ ವಿಶೇಷವಾಗಿರ್ತಕ್ಕಂಥ ಕಟೀಲು ದುರ್ಗಾಪರಮೇಶ್ವರಿ, ಯಾಕೆಂದರೆ ಬರ್ತಕ್ಕಂತಹ ಭಕ್ತರಿಗೆ ಗರ್ಭಗುಡಿಯಲ್ಲಿ ದರ್ಶನ ಆಗಲಿಲ್ಲ ಅಂದರೂ ಇಲ್ಲಿ ಬಂದು ತಾಯಿನ ದರ್ಶನ ಮಾಡುವಂತಹದ್ದು. ಜೊತೆಗೆ ಇದೇ ಕ್ಷೇತ್ರದಲ್ಲಿ ವಿಶೇಷವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗಜರಾಜನ ವಿಶೇಷವಾಗಿರ್ತಕ್ಕಂಥ ಆನೆ ದಂತಗಳು, ಈ ಆನೆ ದಂತಗಳು ಸಹಿತ ಈ ಕ್ಷೇತ್ರದಲ್ಲಿ ಆನೆ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಸೇವೆ ಸಲ್ಲಿಸಿದ ಆದ ನಂತರ ಇಲ್ಲಿ ಆನೆಯ ವಿಶೇಷವಾಗಿರ್ತಕ್ಕಂಥ ದಂತಗಳನ್ನು ಇಲ್ಲೇ ಇಟ್ಟು ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥದ್ದು ಈ ಕ್ಷೇತ್ರದ ಮಹಿಮೆ. ಈಗ ಘೋಷಣಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಗಿದ್ರೆ ಘೋಷಣಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆಯಸ್ತು ಮಹಾಮಾಯೇ ಶ್ರೀಪೀಠೇ ಸರ್ವಭೂಜಿದೇ ಶಂಖಚಕ್ರಗದಾಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ. ಹರಿಂ ಕರಾಸರಗರ್ಭ್ಯದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ
ಸವರ್ಣಾಂ ವರದಾಳೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ಥಕಭಾಸಮಂಕುಶಧರಾಂ ಸೃಗ್ಭೂಷಧಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಹಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಜಾತವೇದಸೇ ಸುನವಾಮ ಸೋಮರಾಜೀತೋ ನಿಧಾದಿ ವೇದಾಃ ಸನಪರ್ಷದುರ್ಘಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಘುಂ ಶರಣಮಹಂ ಪ್ರಪಧ್ಯೇ ಸುತರಸಿ ತರಸಿ ನಮಃ. ಓಂ ಯಾದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗೌರೀನ್ಮಿಮಾಯ ಸಲೀಲಾನ್ ಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಸರಸಜನಲಯೀಂ ಸರೋಜಹಸ್ತೇ ಧವಲತರಾಗುಂಶಕಂದಮಾಲ್ಯಶೋಭೇ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನಭೂತಿಗರಿ ಪ್ರಸೀದ ಮಹ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಿಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಯಾ ದೇವೀ ಮಹಾಲಕ್ಷ್ಮೀ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಶ್ರೀಂ ಚಕ್ರೇಶ್ವರೀ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತೆ. ಸಮಸ್ತರಿಗೂ ಸಿದ್ಧ ಶುಭ ಶುಕ್ರವಾರದ, ಅದರಲ್ಲೂ ಧನುರ್ಮಾಸ. ಧನುರ್ಮಾಸ ಇನ್ನೇನು ಅಗೋ ಈಗೋ ಅಂದರೆ ಬಂದೇ ಬಂತು ಸಂಕ್ರಮಣ. ಮಕರ ಸಂಕ್ರಾಂತಿ ಎಲ್ಲರಿಗೂ ಸಹಿತ ಸಡಗರ ಸಂಭ್ರಮವನ್ನು ತರತಕ್ಕಂಥದ್ದು. ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ, ಪುಣ್ಯಕಾಲದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ಇನ್ನೇನು ಅಗೋ ಈಗೋ ಅಂದರೆ ಉತ್ತರಾಯಣ ಸಹಿತ ಬರ್ತಾ ಇದೆ. ಉತ್ತರಾಯಣ ಶುಭ ಕಾಲದಲ್ಲಿ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ, ಭಗವಂತನ ಕೃಪಾಕಟಾಕ್ಷ ಸದಾ ನಿಮಗೆ ಸಿಗಲಿ. ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ಪ್ರತಿಯೊಬ್ಬರಿಗೂ ಸಿದ್ಧ ಪ್ರತಿಯೊಬ್ಬರ ಜೀವನದಲ್ಲೂ ಹಾಕುವಂಥ ಹೆಜ್ಜೆ ಹೆಚ್ಚಿನ ಯಶಸ್ಸಾಗಿರಲಿ. ಹಾಗೆ ಭಗವಂತನ ಸಾಕ್ಷಾತ್ಕಾರವೋ ಅಥವಾ ಭಗವಂತ ಪ್ರಾರಂಭಕ್ಕೂ ಕೊನೆಗೂ ಒಂದು ಅಂತ್ಯವನ್ನು ಹಾಡ್ತಾನೋ ಏನಾದರೂ ಸರಿಯೇ, ಒಬ್ಬ ಒಂದು ಒಳ್ಳೆಯ ವ್ಯಕ್ತಿ ಅಥವಾ ಒಂದು ಒಳ್ಳೆಯ ಒಂದು ಮನಸ್ಸಿರ್ತಕ್ಕಂಥದ್ದು, ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂಥದ್ದು ಅಂತಹವರಿಗೆ ಜಗತ್ತಿನಲ್ಲಿ ಬಹುಶಃ ಸ್ಥಳ ತುಂಬ ಕಡಿಮೆ ಅನಿಸುತ್ತೆ. ಅಂತಹ ನಿಟ್ಟಿನಲ್ಲಿ ನಮ್ಮ ಶಶಿಕಾಂತ್ ಎಂಬತಕ್ಕಂಥ ಕ್ಯಾಮ್ರಾಮ್ಯಾನ್, ಶಶಿಕಾಂತ್ ಎಂಬತಕ್ಕಂಥ ಕ್ಯಾಮ್ರಾಮ್ಯಾನ್, ನಾವು ನಿಮಗೆ ಸುಂದರವಾಗಿ ಅಚ್ಚುಕಟ್ಟಾಗಿ ಕಾಣಬೇಕಾದರೆ ಇವರ ಕೈಚಳಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ನನ್ನ ಆತ್ಮೀಯರಾದಂಥ ಸತತ 15 ವರ್ಷಗಳ ಕಾಲ ನಮ್ಮ ಜೀ ಕನ್ನಡದಲ್ಲಿ ಕ್ಯಾಮ್ರಾಮ್ಯಾನ್ ಆಗಿದ್ದು ಎಲ್ಲ ಹಾಚಕ ಅಂದರೆ ಹೊರಗಡೆ ಬರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ ಅಥವಾ ಯಾವುದಾದ್ರು ಯಾತ್ರೆಗಳಾಗಲಿ ಅಥವಾ ಮಹರ್ಷಿ ಈ ಧರ್ಮ ರಥಯಾತ್ರೆಯಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತೇಳಿ ಒಂದಷ್ಟು ನಿಸ್ವಾರ್ಥ ಸೇವೆ ಮಾಡುವಂಥದ್ದು. ಎಲ್ಲರ ಕಾಯಕವೂ ಹೊಟ್ಟೆಗಾಗಿ ಅದರಲ್ಲಿ ನಿಸ್ವಾರ್ಥ ಸೇವೆಗಳು ಒಂದಷ್ಟಿರುತ್ತೆ, ಅದನ್ನು ನಾವು ಗುರುತಿಸಬೇಕಾಗತ್ತೆ. ಅಂತಹ ನಿಟ್ಟಿನಲ್ಲಿ ಶಶಿಕಾಂತ್ ಎಂಬತಕ್ಕಂತಹ ಕ್ಯಾಮ್ರಾಮ್ಯಾನ್ ನಿನ್ನೆ ಬೆಳಗ್ಗೆ ಹೃದಯಾಪಘಾತದಿಂದ ನಮ್ಮನ್ನಗಲಿದ್ದಾರೆ. ಇವತ್ತು ಬೆಳಗ್ಗಿನ ಜಾವ ನೋಡಿ, ಸಂಕ್ರಮಣ ಹತ್ತಿರ ಬರ್ತಾ ಇದೆ, ದಕ್ಷಿಣಾಯನದಲ್ಲಿದೆ. ಆಗೋ ಈಗೋ ಅಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಆದರೂ ವ್ಯಕ್ತಿ ಪ್ರಯಾಣವನ್ನು ಬೆಳೆಸಿದರೆ ಚೆನ್ನಾಗಿತ್ತೇನೋ. ಆದರೂ ಇರಲಿ, ಭಗವಂತ ಪ್ರಾರಂಭ ಅಂತ್ಯ ಎರಡೂ ಬರೆದಿಟ್ಟಿರ್ತಾನಲ್ಲ. ಆದರೆ ಇವತ್ತಿನ ಬೆಳಗಿನ ಜಾವ ಒಂದು ಹೆಣ್ಣುಮಗು ಪಾಪ ಅವ್ರದ್ದು, ಆದರೆ ವಿಜಯಪುರದಿಂದ ಇಲ್ಲಿಗೆ ಬರ್ತಿದ್ದಂಥ ಅವರು. ವಿಜಯಪುರ ಉತ್ತರ ಕನ್ನಡ, ಉತ್ತರ ಕರ್ನಾಟಕದಿಂದ ಇಲ್ಲಿವರೆಗೂ ಬಂದು ಸತತ 15 ವರ್ಷಗಳ ಕಾಲ ನಮ್ಮ ಜೀ ಕನ್ನಡದಲ್ಲಿ ಸೇವೆ ಸಲ್ಲಿಸಿ, ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅವರು. ಎಲ್ಲ ಕ್ಯಾಮ್ರಾಮ್ಯಾನ್ ಜೊತೆನೂ ಒಂದು ಪ್ರೀತಿ ವಿಶ್ವಾಸದಿಂದ ನಡೆದಂತಹದ್ದು, ಒಂದು ದುರ್ನಡತೆ ಆಗಲಿ ದುಶ್ಚರ ಆಗಲಿ ಯಾವುದೂ ಕಾಣದಂತಹದ್ದು. ಯಾಕೆಂದರೆ ಅವರ ನಡೆ ನಡವಳಿಕೆಗಳು ನಾವು ಹಾಗೆ ನೋಡ್ತಿರ್ತೀವಿ. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆತನ ಇದ್ದಾಗ ಬಹುಶಃ ಭಗವಂತ ಆ ಒಳ್ಳೆತನನ ತುಂಬ ದಿವಸ ನಿಲ್ಲಿಸೋದಿಲ್ಲ ಅನಿಸುತ್ತೆ ನನಗೆ. ಯಾಕೆಂದರೆ ನಾನು ಕಂಡಂಗೆ ಇವರಲ್ಲಿ ಇದ್ದಂತಹ ಒಂದು ಸರಳತೆ, ಸಜ್ಜನತೆ ಮತ್ತು ಮಾತು, ಎಷ್ಟು ಬೇಕೋ ಅಷ್ಟೇ ಮಾತು ಮತ್ತು ಕಾಯಕವೇ ಕೈಲಾಸ ಎಂಬಂಥ ರೀತಿ ಅವರ ಕಾಯಕದಲ್ಲೂ ಸಹಿತ ಬಹಳಷ್ಟು ಕ್ರಮಬದ್ಧವಾದಂತಹ ಸಮಯವನ್ನು ಯಾವ ಸಮಯಕ್ಕೆ ಏನು ಕೆಲಸ ಆಗಬೇಕು ಅಷ್ಟನ್ನು ನಿಗದಿಪಡಿಸ್ತಿದ್ದಂಥ ಅವರು. ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಇಲ್ಲ ಎಂಬತಕ್ಕಂಥ ಅದರ ನೋವು ನಮಗೆ ಇಷ್ಟಿದ್ದರೆ ಇನ್ನು ಆ ಕುಟುಂಬಕ್ಕೆ ಎಷ್ಟಿರುತ್ತೆ. ಆ ಕುಟುಂಬ ಈ ನೋವು ಭರಿಸುವಂತಹದ್ದಾಗಿರಲಿ, ಆದರೆ ಭಗವಂತ ಆ ಶಕ್ತಿ ಅವರು ಕೊಡಲಿ. ಜೊತೆಗೆ ಅವರ ಮಗು, ಅವರ ಒಂದು ಹೆಣ್ಣುಮಗು ಅಂತ ನಾನು ಕೇಳ್ಪಟ್ಟಿದ್ದೆ, ಆ ಹೆಣ್ಣುಮಗುವಿನ ಭವಿಷ್ಯತ್ತು ಚೆನ್ನಾಗಾಗಲಿ. ಏನೇ ಆದರೂ ತಂದೆ ಇಲ್ಲದಂಥ ಹೆಣ್ಣುಮಕ್ಕಳ ಬದುಕು ಬಹಳ ಕಷ್ಟ. ಯಾಕೆಂದರೆ ಹೆಣ್ಣುಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ತಂದೆ, ಗಂಡುಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಳ್ಳೋದು ತಾಯಿ. ಹಾಗಾಗಿ ಆ ಹೆಣ್ಣುಮಗುವಿಗೆ ತಂದೆ ಇಲ್ಲ ಅನ್ನೋ ಕೊರತೆ ಇಲ್ದಿರ, ಆದಷ್ಟು ಅವರ ತಂದೆಯ ಕೃಪಾಶೀರ್ವಾದ ಇರಲಿ. ಹಾಗೆ ಅಗಲಿರ್ತಕ್ಕಂತಹ ಚೇತನ ಈತನಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಮತ್ತು ನನ್ನ ಜೀ ಕನ್ನಡ ಹಾಗೂ ಮಹರ್ಷಿವಾಣಿ ತಂಡ ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಒಳ್ಳೆಯದಾಗಲಿ ಶುಭವಾಗಲಿ. ಭಗವಂತ ನೋಡಿ ಒಳ್ಳೆಯದು ಕೆಟ್ಟದ್ದು ಹೇಗಿರುತ್ತೆ,
ಆದರೆ ಇವತ್ತು ಪ್ರಾರಂಭದಲ್ಲೇ ಇದೊಂದು ನೋವಿನ ಸಂಗತಿ. ಆದರೂ ಇದು ನೋವಲ್ಲ. ನಾವು ಇದನ್ನು ನೋವು ಅಂತಲೋ ಅಥವಾ ದೂರ ಅಂತಲೋ ಅಥವಾ ಮತ್ತೊಂದು ಥರನೋ ನಾವು ಚಿಂತನೆ ಮಾಡಬಾರ್ದು. ಏನೇ ಆದರೂ ಎಲ್ಲರೂ ಯಾತ್ರೆ. ಯಾತ್ರೆ ಪ್ರಾರಂಭ ಅಂತ್ಯ. ಅದನ್ನು ತಾಯಿ ಗರ್ಭದಿಂದ ಹೊರಬರಬೇಕಾದ್ರೆ ಬರುವ ಕಾಲಕ್ಕೆ ಕೊನೆಯ ಕಾಲವನ್ನು ಬರೆದಿಟ್ಟಿರ್ತಾರಂತೆ ಭಗವಂತ. ಆದರೆ ಅವರ ನಡೆ ಇದೆಯಲ್ಲ, ಆ ನಡೆ ಯಾರಾದರೂ ಮತ್ತೊಬ್ಬರ ಬಾಯಲ್ಲಿ ಈ ಥರ ಹೊರಡಿಸುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಸಾಧ್ಯವಾದರೆ ಒಬ್ಬರಿಗೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು. ಇವತ್ತು ಶಶಿಕಾಂತಲ್ಲಿದ್ದಂತಹ ಆ ಒಳ್ಳೆ ಗುಣ ನನ್ನ ಬಾಯಲ್ಲಿ ನಿಮ್ಮೆಲ್ಲರಿಗೂ ವಿಚಾರವನ್ನು ಮುಟ್ಟಿಸುವಂತಹದ್ದನ್ನು ನನಗೆ ಈ ಕಾಯಕವನ್ನು ಜವಾಬ್ದಾರಿ ಕೊಟ್ಟಿದ್ದಾನೆ ಭಗವಂತ. ಅಂದರೆ ಅವರಲ್ಲಿದ್ದಂತಹ ಒಳ್ಳೆಯ ಗುಣ, ಆ ಗುಣ ಚೆನ್ನಾಗಿದ್ದರಿಂದ ಇವತ್ತು ನಮ್ಮ ಜೀ ಕನ್ನಡದ ಮುಖ್ಯಸ್ಥರು ಹಾಗೂ ನಮ್ಮ ರಾಘವೇಂದ್ರ ಹುಣಸೂರಾಗಲಿ, ಅಂಟೋನಿದಾಸ್ ಆಗಲಿ, ಹಾಗೆ ನಮ್ಮ ಮಹರ್ಷಿವಾಣಿ ತಂಡ ಆಗಲಿ ಮತ್ತು ಜೀ ಕನ್ನಡದ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಪಾಲ್ಗೊಂಡಿದ್ದಾರೆ, ಎಲ್ಲ ಕಡೆ ಜವಾಬ್ದಾರಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹಿತ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಿದ್ದೇವೆ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಆ ಕುಟುಂಬಕ್ಕಿರಲಿ, ಅದರಲ್ಲೂ ಆ ಹೆಣ್ಣುಮಗಳಿಗಿರಲಿ, ಜೊತೆಗೆ ಆ ತಾಯಿ ಇವತ್ತಿನ ದಿವಸ ಇಂತಹ ನೋವನ್ನು ಬರೆಸೋದಿದೆಯಲ್ಲ, ಬಹಳ ಕಷ್ಟ. ಎಲ್ಲರಿಗೂ ಒಂದು ಕಡೆಗಾಲ ಅಂತಿದೆ, ಆದರೆ ಆ ಬಂದಾಗ ಅನುಭವಿಸೋದಿದೆಯಲ್ಲ, ಅದು ಬಹಳ ಕಷ್ಟ ಅನಿಸುತ್ತೆ. ಹಾಗಾಗಿ ಭಗವಂತನ ಕೃಪಾಶೀರ್ವಾದ ಇರಲಿ, ಸಂಕ್ರಮಣ ಕೃಪಾಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಕಾಯಕದ ಬಗ್ಗೆ ಹೇಳೋದಾದರೆ, ಇವತ್ತು ಸಂಕ್ರಾಂತಿ ಹಬ್ಬ ಇನ್ನೇನು ಅಗೋಯಿಗೋ ಅಂದರೆ ಬರ್ತಾ ಇದೆ. ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದೀರಿ, ಒಳ್ಳೆಯದಾಗಲಿ. ಹಾಗೆ ಹಳ್ಳಿಗಳ ಕಡೆ ಅಂತೂ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಆಚರಣೆ. ಹಸುಗಳನ್ನಂತೂ ಭಾಳ ಅದನ್ನ ಅಚ್ಚುಕಟ್ಟಾಗಿ ಹಸು ಎತ್ತು ಕರು ಎಲ್ಲಕ್ಕೂ ಸಹಿತ ಒಳ್ಳೆಯ ಅಲಂಕಾರವನ್ನು ಮಾಡಿ ಕಿಚ್ಚಾಯಿಸುವಂತಹ ಪದ್ಧತಿ ಇದೆ ಸಂಕ್ರಾಂತಿಯ ಸಡಗರ. ಇದು ಒಂದೆರಡು ಕಡೆ ಅಲ್ಲ, ಎಲ್ಲ ಕಡೆ ಇರತಕ್ಕಂಥದ್ದು. ಇದು ಒಂದೊಂದು ಭಾಗಗಳಲ್ಲಿ ಒಂದೊಂದು ಥರ ಇದಕ್ಕೆ ಹೆಸರಿಡ್ತಾರೆ. ಒಂದು ಕಡೆ ಪೊಂಗಲ್ ಅಂತಾರೆ, ಒಂದು ಕಡೆ ಭೋಗಿ ಹಬ್ಬ ಅಂತಾರೆ, ಒಂದು ಕಡೆ ಸಂಕ್ರಾಂತಿಯ ವಿಶೇಷ ಅಂತಾರೆ. ಆದರೂ ಸಂಕ್ರಾಂತಿ ಬಂತು ಅಂದರೆ ಎಲ್ಲರೂ ಆಚರಣೆ ಮಾಡೋದೇನಪ್ಪ ಅಂದರೆ, ಹೆಣ್ಣು ಮಕ್ಕಳು ವಿಶೇಷವಾಗಿ ರಂಗೋಲಿ ಹಾಕುವಂಥದ್ದು. ರಂಗೋಲಿ ಹಾಕೋದು, ಜೊತೆಗೆ ವಿಶೇಷವಾದ ತೋರಣವನ್ನು ಕಟ್ಟೋದು, ಅಲಂಕಾರ ಮಾಡೋದು, ನಾನಾ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅದರಲ್ಲೂ ಒಂದಷ್ಟು ಕಡೆ ಆಟ ಪಾಠಗಳಿಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ. ಜೊತೆಗೆ ಸಂಕ್ರಾಂತಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರುವಂಥ ಆ ಶುಭಗಳಿಗೆ, ಉತ್ತರಾಯಣ ಬಂತು ಅಂದರೆ ಶುಭ ಕಾರ್ಯಗಳಿಗೆ ಪ್ರಾರಂಭ ಕೊಡ್ತಕ್ಕಂಥದ್ದು, ಚಾಲನೆ ಕೊಡ್ತಕ್ಕಂಥದ್ದು. ಈ ಉತ್ತರಾಯಣ ಪುಣ್ಯಕಾಲದಲ್ಲೇ ಅದರಲ್ಲೂ ಬರ್ತಕ್ಕಂತಹ ಮಾಘ ಮಾಸದಲ್ಲಿ ಒಂದಷ್ಟು ಶುಭ ಕಾರ್ಯಗಳು, ಮದುವೆ, ಮಂಜಿ, ನಾಮಕರಣ, ಗೃಹಪ್ರವೇಶ, ಎಲ್ಲ ಕಾಯಕಗಳು ಈ ಮಾಸದಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ಯಾವುದು ಏನೇ ಮಾತಾಡಿದ್ರು ಏನೇ ಇದ್ದರೂ ಭಗವಂತ ಆತ ಹೇಳಿದಾಗೆ ನಡೀಬೇಕು, ಆತನ ಕೃಪಾಕಟಾಕ್ಷದಲ್ಲೇ ಎಲ್ಲರೂ ಪಾಲ್ಗೊಳ್ಬೇಕು. ಹಾಗಾಗಿ ಇವತ್ತಿನ ಶುಭ ಕಾಲ, ಶುಭ ಶುಕ್ರವಾರ, ಸಂಪತ್ತನ್ನು ತರಲಿ, ಒಳ್ಳೆಯದಾಗಲಿ, ಪ್ರತಿಯೊಬ್ಬರ ಆಡುವ ಮಾತಲ್ಲೂ ಒಳ್ಳೆಯ ಯಶಸ್ಸಿರಲಿ, ಹಾಗೆ ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಲಿ, ಹಾಗೆ ತಾಯಿಯಂದರು ತಾವೆಲ್ಲ ನಮ್ಮ ನಮ್ಮ ವಾಸ್ತುಗೃಹಗಳನ್ನು ಶುದ್ಧಿ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು, ದೇವರ ಆರಾಧನೆಯನ್ನು, ದೇವರ ಮುಂದೆ ಹಚ್ಚುವಂಥ ದೀಪವನ್ನು ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾವು ಸಹಿತ ಒಂದು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರ. ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಅಭ್ಯನ್ಮಹ, ವಾಣಿ ವಿಶ್ವನಾಥ ಅಭ್ಯನ್ಮಹ, ಶುಚಿ ಪುರಂದರ ಅಭ್ಯನ್ಮಹ, ಅರುಂಧತಿ ವಸಿಷ್ಠ ಅಭ್ಯನ್ಮಹ, ಸೀತಾರಾಮ ಅಭ್ಯನ್ಮಹ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ, ರಾಮ ರಾಮ, ಕೋದಂಡರಾಮ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣೇ ತ್ರ್ಯಂಬಕೇ ಗೌರೀ ನಾರಾಯಣೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಧನುರ್ಮಾಸ ಕೃಷ್ಣಪಕ್ಷ 13/1/2023 ಶುಕ್ರವಾರ ಸೃಷ್ಟಿ ಉತ್ತರ ನಕ್ಷತ್ರ. ಇವತ್ತು ಸೃಷ್ಟಿ ಉತ್ತರ ನಕ್ಷತ್ರ ಇರತಕ್ಕಂಥದ್ದು. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಮನಸ್ಸಲ್ಲಿ ಇಲ್ಲದಂತಹ ರೀತಿ ಕಳಮಳ ಉಂಟಾಗುತ್ತೆ, ಮನಸ್ಸಲ್ಲಿ ಏನೋ ಒಂದು ಆತಂಕ ಉಟ್ಕೊಳ್ಳುತ್ತೆ, ಏನೋ ಒಂಥರಹ ಭಯದ ಸನ್ನಿವೇಶ ಕೆಲವಷ್ಟು ರಾಶಿ ನಕ್ಷತ್ರಗಳಲ್ಲಿ ಕಾಣಿಸುತ್ತೆ. ಏನೂ ಮಾಡಬೇಕು ಅಂತ ಹೊರಟರೂ ಏನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀವೇನೋ ಎಂಬತ್ತ ರೀತಿ ಒಂದಷ್ಟು ನಕ್ಷತ್ರ ರಾಶಿಗಳಿಗೆ ಇದು ಕಟ್ಟಿಟ್ಟ ಬುತ್ತಿ. ಆದರೆ ಇವತ್ತು ಶುಭ ಶುಕ್ರವಾರ, ದೇವಿಯ ವಾರ, ದೇವಿಯನ್ನು ಆರಾಧನೆ ಮಾಡ್ತಕ್ಕಂತಹ ವಾರ. ಆದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಲಕ್ಷ್ಮೀ ನರಸಿಂಹರ ಆರಾಧನೆ, ಲಕ್ಷ್ಮೀ ನರಸಿಂಹರ ಧ್ಯಾನ, ಇದು ಸಂಪೂರ್ಣವಾದಂತಹ ಫಲವನ್ನು ಕೊಡುತ್ತೆ. ಹಾಗೆ ತಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ
ಶ್ರೀನಿವಾಸನ ಅಥವಾ ಲಕ್ಷ್ಮೀನರಸಿಂಹಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾರು ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸಗಳನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು. ಇವತ್ತು ತುಂಬ ಜನ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ಹಾಗೆ ಕೆಲವಷ್ಟು ಪ್ರಾರಬ್ಧ ಕ್ರಮಗಳು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರನೋ, ಅರಿವಿದ್ದೋ ಅರಿವಿಲ್ಲದಿರನೋ, ಅಥವಾ ಯಾವುದೋ ಒಂದು ಕಾಲದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು ಇವತ್ತು ಅದು ಮರುಕಳಿಸುವಂಥ ಪರಿಸ್ಥಿತಿ ಇದೆ. ಇವತ್ತಿನ ತಿಥಿವಾರ ನಕ್ಷತ್ರ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಅಷ್ಟೇ ಅಲ್ಲದಿರ, 27 ನಕ್ಷತ್ರದಲ್ಲಿ ಒಂದಷ್ಟು ನಕ್ಷತ್ರಗಳಿಗೆ ಸಮಸ್ಯೆನೇ ಇದೆ. ಆದರೆ ಒಂದಷ್ಟು ರಾಶಿಗಳು ನೆಮ್ಮದಿ ಉಸಿರಾಡಬಹುದು. ಆದರೂ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು ಇವತ್ತು ಬಹಳ ಜೋಪಾನ ಇರಲಿ. ಹಾಗೆ ಇವತ್ತು ಒಂದಷ್ಟು ಜನ ಅಗ್ರಿಮೆಂಟ್ಸ್ ಆಗಲಿ, ಅಥವಾ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕ್ತಕ್ಕಂಥದ್ದಾಗಲಿ, ಅಥವಾ ದೂರಭಾರ ಪ್ರಯಾಣ ಬೆಳೆಸಬೇಕು ಅನ್ನೋದಾಗಲಿ, ಅಥವಾ ಹೊಸದಾಗಿ ಏನೋ ಮಾಡಲಿಕ್ಕೆ ಇವತ್ತೊಂದು ಚಾಲನೆ ಕೊಡ್ತೀನಿ ಅಂತ ಹೊರಡುವಂಥದ್ದಾಗಲಿ, ಇದೆಲ್ಲ ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ಪ್ರಾರಂಭ ಕ್ಷಣದಲ್ಲೇ ಅದರ ಸಾಧಕ ಬಾಧಕಗಳು ಗೊತ್ತಾಗ್ಬಿಡುತ್ತೆ. ಯಾವುದು ಬೇಕು, ಯಾವುದು ಬೇಡ, ಸರಿ ಯಾವುದು, ತಪ್ಪ್ಯಾವುದು, ಮನಸ್ಸಲ್ಲಾಗುವಂಥ ಚಂಚಲತೆ, ಯಾರಾದರೂ ಅಡ್ಡಿ ಆತಂಕ ಮಾಡ್ತಕ್ಕಂಥದ್ದು ಅಥವಾ ಅಡ್ಡ ಬರ್ತಕ್ಕಂಥದ್ದು, ಈ ವ್ಯಕ್ತಿ ಎದುರುಗಡೆ ಬಂದರೆ ಇವತ್ತು ನನ್ನ ಕೆಲಸ ಇಷ್ಟೇನಪ್ಪ ಅನ್ನುವಂತಹ ಮನಸ್ಸಾಗುವಂಥದ್ದು. ಹಾಗೆ ಅಷ್ಟೇ ಅಲ್ಲ, ಇವತ್ತು ಸಾಕು ಪ್ರಾಣಿಗಳ ಹತ್ರ ಸಹಿತ ಒಂದಷ್ಟು ರಾಶಿ ನಕ್ಷತ್ರಗಳು ಎಚ್ಚರಿಕೆ ಬೇಕು. ಆದರೆ ಇಷ್ಟೆಲ್ಲ ರಹಸ್ಯವಾಗಿಯೇ ಉಳಿದಿದೆಯಲ್ಲ, ಆ ರಹಸ್ಯ ಏನು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಇವತ್ತಿನ ರಾಶಿಫಲವನ್ನು ನಾವು ಗಮನಿಸಲೇಬೇಕು. ಬನ್ನಿ. ಓಂ ಮಹಾಕಾಳಿ ಎಂಬಾಯೈ ನಮಃ, ಓಂ ದುರ್ಗಾಂಬಿಕಾಯ ನಮಃ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸಿದ ನಮಸ್ತಸ್ಯೈ 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 ನಮೋ ನಮಃ ಶಾರದಾ ಶ್ರೀ ಗುರುಭ್ಯೋನ್ನಮಃ, ಶ್ರೀ ಗಣೇಶ ಶಾರದಾ ಗುರುಭ್ಯೋನ್ನಮಃ. ನರಸಿಂಹ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ, ಜೊತೆಗೆ ಇವತ್ತು ರಾಹು ಕೇತುಗಳಿರ್ತಕ್ಕಂಥ ಆಸ್ಥಾನ, ಎಲ್ಲವೂ ಸಹಿತ ಒಂದಷ್ಟು ವಿಶೇಷತೆಗಳಿದೆ. ಹಾಗಾಗಿ ಒಂದಷ್ಟು ರಾಶಿ ನಕ್ಷತ್ರಗಳ ಬಗ್ಗೆ ತಾವೆಲ್ಲರೂ ಸಹಿತ ತಿಳಿದು ಅದಕ್ಕೆ ಬೇಕಿರತಕ್ಕಂಥ ಪರಿಹಾರಗಳನ್ನು ಆಗಿಂದಾಗಲೇ ಪರಿಹಾರಗಳನ್ನು ಮಾಡಿಕೊಂಡು ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಸ್ಕೊಳ್ಬಹುದು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ, ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ, ಹಾಗೆ ಶನಿ ಇರತಕ್ಕಂಥ ಆಸ್ಥಾನ ಇವತ್ತಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಮೇಷರಾಶಿಯವರು ಹಾಕುವ ಹೆಜ್ಜೆ ಭಾಳ ಜೋಪಾನ ಇರಬೇಕು. ಯಾರೊಬ್ಬರು ಏನೋ ಮಾತಾಡ್ತಾರೆ ಅಂತ ತಿರುಗಿಸಿ ನೀವು ಮಾತಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾವುದೇ ಜಗಳ, ಗಲಾಟೆ ಅಥವಾ ಕದನಗಳು ಅಥವಾ ಒಂದಷ್ಟು ಮನಸ್ಸಿಗೆ ಆತಂಕ ಉಂಟು ಮಾಡತಕ್ಕಂಥ, ಭಯಪಡಿಸ್ತಕ್ಕಂಥ, ಭಯ ಆಗುವಂತಹ ಸನ್ನಿವೇಶಗಳಿದ್ದರೆ ಆದಷ್ಟು ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದು ಬದಲಾವಣೆ ಇರಬೇಕು, ಹೆಚ್ಚಿನ ಫಲ ಇರಬೇಕು. ಹಾಗೆ ಏನಾದರೂ ಒಂದಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದ ಹಿಂದೆ ಭಗವತಿಯ ಅನುಗ್ರಹ ಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 11 ಅಂದರೆ 11-3 ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ. ಮೇಷರಾಶಿಯವರಿಗೆ ಅಂತಹ ಒಳಿತಾಗುವಂಥ ದಿನ ಅಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಆತ್ಮೀಯರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ, ಯಾರೊಬ್ಬರಾದರೂ ಸರಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸುವಂಥದ್ದು ಬಹಳ ಉತ್ತಮ. ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರ್ಯದಿಂದ ಒಂದೆಜ್ಜೆ ಮುಂದಾಕಿದ್ರೆ ಎಲ್ಲೋ ಒಂದು ಕಡೆ ಬಹಳ ಬಲವಾದಂಥ ಪೆಟ್ಟು ತಿನ್ನಬೇಕಾಗತ್ತೆ. ಜೋಪಾನ, ಮೇಷರಾಶಿಯವರು ಎಚ್ಚರಿಕೆಯಿಂದಿರಿ. ಇನ್ನು ವೃಷಭರಾಶಿ. ವೃಷಭರಾಶಿ ಋಷಭಲಗ್ನ, ವೃಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಭಾಳ ಜೋಶಲ್ಲಿರ್ತೀರಿ, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಮೌನವಾಗಿರ್ತಕ್ಕಂಥವ್ರು ಸಹಿತ ಹಸನ್ಮುಖಿ ಆಗ್ತೀರಿ, ಒಂದಷ್ಟು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ ಅಂತ ಅಂದ್ಕೊಳ್ತೀರಿ, ಅಥವಾ ನೂತನವಾದಂಥ ವಸ್ತ್ರ ಅಥವಾ ಒಡವೆಗಳು, ಅಲಂಕಾರದ ಸಾಮಗ್ರಿಗಳು ಇಂಥದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೀರಿ. ಹಾಗೆ ಇವತ್ತಿನ ದಿವಸ ಮನಸ್ಸಿಗೊಂದಿಷ್ಟು ಆನಂದ ಆಹ್ಲಾದಕರವಾಗಿರ್ತಕ್ಕಂಥ ಸನ್ನಿವೇಶ ಕಾಣ್ತೀರಿ. ಸರಿಯಾದ ಸಮಯಕ್ಕೆ ಆಹಾರವನ್ನು, ನಿಮ್ಮ ಇಷ್ಟದ ಪ್ರಕಾರ ಆಹಾರವನ್ನು ಸ್ವೀಕರಿಸ್ತೀರಿ. ಇವತ್ತು ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕನೂ ಇದೆ, ಅದರ ಜೊತೆಗೆ ಸಮಸ್ಯೆ ಎಂಬತಕ್ಕಂಥದ್ದು ಇದೆ. ಆದರೆ ಸಮಸ್ಯೆಗಳಿಂದ ಹೊರಗಡೆ ಬಂದು ಒಂದಷ್ಟು ನೆಮ್ಮದಿ ಕಾಣಬೇಕಾದರೆ ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಈ ಮೂರು ಧಾನ್ಯಗಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ಆಚೆ ಹೊರಡತಕ್ಕಂಥದ್ದು ಮಾಡೋದರಿಂದ ವೃಷಭ ರಾಶಿಯವರು ಸಾಕಷ್ಟು ಅನುಕೂಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಅಂದರೆ ಹಣಕಾಸು, ಮನಸ್ಸಲ್ಲಿ ಏನೋ ಒಂಥರ ಬಹಳ ಭಾರವಾಗಿರ್ತಕ್ಕಂಥ ವಿಚಾರಗಳು ಅಂದರೆ ಮನಸ್ಸಿಂದ ಒಳಗಿರ್ತಕ್ಕಂಥ ನೋವಿನ ಕ್ಷಣಗಳನ್ನು ಹೊರತೆಗಿಲಿಕ್ಕಾಗದಿರ ಬಹಳ ನೋವು ತಿಂತಾ ಇರ್ತೀರಿ. ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇದೆಯೇನೋ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆ ನಮ್ಮನ್ನು ಬೆಂಬಿಡದಿರ ಬಾಧಿಸೋದ್ರಿಂದ ಇದರಿಂದ ಹೊರಬರೋವಂಥ ಮಾರ್ಗ ಆದರೂ ಹೇಗೆ, ಈ ತರಹ ಒಂದಕ್ಕಲ್ಲ ಒಂದೊಂದಲ್ಲ ಒಂದೊಂದು ಥರ ಸಮಸ್ಯೆಗಳ ಸೆರೆಮಾಲೆ ಆಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಕಾಯಕದಲ್ಲಾದರೂ ಒಂದಷ್ಟು ಬೆಳಕನ್ನು ಕಾಣಬೇಕಾದರೆ, ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ ಹೊಡೆದೋಡಿಸ್ಕೊಳ್ಬೇಕಾದ್ರೆ, ಆದಷ್ಟು ಕುಟುಂಬದಲ್ಲಿರ್ತಕ್ಕಂಥ ಅವರು, ನಿಮ್ಮ ಕುಟುಂಬದ ಮಕ್ಕಳು ಅಥವಾ ನಿಮ್ಮ ಮಡದಿ ಅಥವಾ ನಿಮ್ಮ ಬಹಳ ಬೇಕಾಗಿರ್ತಕ್ಕಂಥವ್ರು, ನಿಮ್ಮ ಅಕ್ಕ ತಂಗಿಯರು ಅಥವಾ ನಿಮ್ಮ ಹಿರಿಯರು, ಅವರೊಂದಿಗೆ ಒಂದಷ್ಟು ಸಮಯವನ್ನು ಕಳೀತಕ್ಕಂಥದ್ದು. ಹಾಗೆ ಇವತ್ತು ಸ್ವಲ್ಪ ಸಾಧ್ಯವಾದಷ್ಟು ಬಂದದ್ದೇನೇ ಬರಲಿ, ಶ್ರೀನಿವಾಸ ನಿನ್ನ ದೇವಂದಿರಲಿ ಅಂಥೇಳಿ ನೀವು ನಂಬಿರ್ತಕ್ಕಂಥ ದೈವದ ಮೇಲೆ ಭಾರವನ್ನು ಹಾಕಿ ಸ್ವಲ್ಪ ಸಮಾಧಾನ ರೀತಿ ವರ್ತನೆ ಮಾಡ್ತಕ್ಕಂಥದ್ದು. ಮಧ್ಯಾಹ್ನ 2 ಗಂಟೆವರೆಗೂ ಹೀಗೆ ಒಂಥರ ಕನ್ಫ್ಯೂಷನಲ್ಲಿ ಇರ್ತೀರಿ, ಒಂದಷ್ಟು ಮನಸ್ಸನ್ನು ನೋವು ಪಡ್ಕೊಳ್ತಾ ಇರ್ತೀರಿ. 2 ಗಂಟೆ ಆದಮೇಲೆ ಹಳೆಯದನ್ನು ಮರಿತೀರಿ, ಹೊಸ ಬದುಕನ್ನು ಕಾಣ್ತೀರಿ. ಆದರೆ 2 ಗಂಟೆವರೆಗೂ ಆಗುವಂತಹ ಒಂದಷ್ಟು ಮನಸ್ಸಿನ ಮೇಲೆ ಬೀಳುವಂಥ ಗದಾಪ್ರಹಾರ, ಮನಸ್ಸಿನ ನೋವಿದೆಯಲ್ಲ, ಅದನ್ನು ಎಷ್ಟು ಮರೆತರೂ ಮರಿಲಿಕ್ಕೆ ಆಗದಂಥ ರೀತಿ ಅಲ್ಲಿಂದಲ್ಲೇ ಸುತ್ತುವಂಥದ್ದಿರುತ್ತೆ, ಮನಸ್ಸು ನೋವು ಉಂಟಾಗುವಂಥದ್ದಿರುತ್ತೆ. ಇಂತಹ ಸನ್ನಿವೇಶದಲ್ಲಿ ಸ್ವಲ್ಪ ಧೈರ್ಯ ತಂದುಕೊಳ್ಳುವಂಥದ್ದು ಭಾಳ ಉತ್ತಮ. ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ 1 ಹನಿ ನೀರು ಹಾಕ್ಕೊಂಡು ಅರಿಶಿನದ ಮುದ್ದೆಯನ್ನಾಗಿ ಮಾಡಿ ಮನೆಯಲ್ಲಿ ನಿಮ್ಮ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ, ಅಥವಾ ಯಾವುದು ಕ್ಷೇತ್ರದಲ್ಲಿರ್ತಿರೋ ಎಲ್ಲಿರ್ತಿರೋ ಯಾವ ಉದ್ಯೋಗ ಕ್ಷೇತ್ರದಲ್ಲಿರ್ತಿರೋ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನ ಕಣ್ತುಂಬ ದರ್ಶನ ಮಾಡ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಬಂದೊದಗುವ ಸಮಸ್ಯೆಗಳೇನಿದ್ರು ಆಗಿಂದಾಗಲೇ ದೂರ ಆಗಲಿ ಭಗವಂತ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಉದ್ಯೋಗದ ಕಡೆ ಗಮನ ಕೊಟ್ಟರೆ ಆಗೂ ಸಹಿತ ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಎಷ್ಟೇ ಮೌನದಿಂದಿದ್ದು ಕೆಲಸ ಕಾರ್ಯಗಳನ್ನು ನಡೆಸಬೇಕು, ಹೀಗೆಲ್ಲ ಆಗಿರಬೇಕು, ನನ್ನ ಬದುಕನ್ನು ಪ್ರತ್ಯೇಕವಾದ ಮಾರ್ಗದಲ್ಲಿರಬೇಕು, ಯಾರೊಬ್ಬರ ಕೈಲಿ ಏನು ಮಾತಾಡಿಸ್ಕೊಳ್ಬಾರ್ದು ಅಂದ್ಕೊಂಡ್ರೆ ಹಾಸಿಗೆಯಿಂದ ಇದ್ದಾಗಲಿಂದಲೂ ಒಂಥರ ಟೆನ್ಷನಲ್ಲೇ ಇದ್ದೀರಿ, ಮತ್ತು ಉದ್ಯೋಗಕ್ಕೆ ಬರಬೇಕಾದ್ರೆ ಮತ್ತೊಂಥರ ಟೆನ್ಷನ್ನು, ಗಾಡಿ ಓಡಿಸ್ಬೇಕಾದ್ರೆ ಅಲ್ಲಿ ಇನ್ನೊಂಥರ ಸಮಸ್ಯೆ. ಹಾಗೆ ಜೊತೆಯಲ್ಲಿರ್ತಕ್ಕಂಥವ್ರು ಮತ್ತು ನೀವು ಭಾಳ ಬೇಕಾಗಿರ್ತಕ್ಕಂಥವ್ರು ಸದಾ ಕಾಲ ನಿಮ್ಮೊಂದಿಗೆ ಹಸನ್ಮುಖಿಯಾಗಿ ನಗನಗ್ತೆ ಇದ್ದವರು ಇವತ್ತು ರೌದ್ರವಾಗ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು, ಕೆಲಸಕ್ಕೆ ಬಾರದಂಥ ವಿಚಾರಗಳಲ್ಲಿ ಮೂಗಿನ ಮೇಲೆ ಇರ್ತಕ್ಕಂಥ ಕೋಪವನ್ನು ಮಾಡ್ತಕ್ಕಂಥದ್ದು, ಹಾಗೆ ಒಂದಲ್ಲ ಒಂಥರ ಅಚಾತುರಿಗಳಾಗುವಂಥ ಪರಿಸ್ಥಿತಿ ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯವರು ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಸಾಧ್ಯವಾದರೆ ಮನೆಯಿಂದ ಆಚೆ ಬರುವಾಗಲೇ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ನೀವು ಯಾವ ದೇವರು ಹೆಚ್ಚು ಆರಾಧನೆ ಮಾಡ್ತೀರೋ ಆ ದೇವರ ಹೆಸರನ್ನ 108 ಬಾರಿ ಪಠನೆ ಮಾಡಿ. ಹಾಗೆ ಸಾಧ್ಯವಾದರೆ ಹನುಮನ ಕ್ಷೇತ್ರಕ್ಕೆ ಹೋಗಿ 2 ವಿಳೆದೆಲೆ ಅಡಿಕೆ ಹನುಮನ ಸಾನ್ನಿಧ್ಯದಲ್ಲಿಟ್ಟು ಅಲ್ಲೊಂದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಭಗವಂತ, ಇವತ್ತು ನನಗೆ ಬಂದು ಒದಗುವಂಥ ಯಾವುದೇ ದೋಷಗಳಿದ್ದರೂ, ಯಾವುದೇ ಸಮಸ್ಯೆ ಇದ್ದರೂ ಆಗಿಂದಾಗಲೇ ದೂರ ಆಗಲಿನಪ್ಪ, ನಿನ್ನ ಆಶೀರ್ವಾದ ಬೇಕು ಅಂತ ಇವತ್ತು ಹನುಮನ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಶೀಗ ಸಿಂಹರಾಶಿಯಿಂದ. ಖಂಡಿತ, ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ ದೂರ ಮಾಡಿ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ದೇವಿಯ ಮುಂದೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ದೇವಿಯ ಸಾನ್ನಿಧ್ಯದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ತದನಂತರ ನೀವು ಆಚೆ ಹೊರಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಒಂದು ಸ್ವಲ್ಪ ಜೇನುತುಪ್ಪ ಮತ್ತು ಹಾಲು ಜೇನುತುಪ್ಪ ಇದನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಹಾಲಾದರೂ ಕೊಡಿ ಅಥವಾ ಜೇನುತುಪ್ಪ ಆದರೂ ಕೊಡಿ, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟರೂ ಸಂತೋಷವೇ. ಇವತ್ತು ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು, ಮೈಕೈ ನೋವು, ಜ್ವರ ಅಥವಾ ಯಾವುದೋ ಒಂದು ರೀತಿ ನಿಮ್ಮನ್ನು ನೋವಿಂದ ಬಾಧಿಸುವಂಥದ್ದು, ಮನಸ್ಸಲ್ಲಿ ಇಲ್ಲದಂತಹ ಆತಂಕಕ್ಕೊಳಗಾಗುವಂಥದ್ದು, ಒಂದಿಷ್ಟು ಭಯಭೀತರಾಗ್ತಕ್ಕಂಥದ್ದು, ಹಾಗೆ ಒಂದಷ್ಟು ಜನಕ್ಕಂತೂ ಬೆನ್ನೋವು ಬಹಳಷ್ಟು ಬಾಧಿಸುತ್ತೆ ಇವತ್ತು, ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳೋಕ್ಕಾಗುವುದಿಲ್ಲ, ಜೊತೆಯಲ್ಲಿರ್ತಕ್ಕಂಥವ್ರು ನಿಂದನೆ ಮಾಡ್ತಾರೆ, ಅದರಲ್ಲೂ ಹೆಣ್ಣು ಮಕ್ಕಳ ಮನಸ್ಸಂತೂ ತುಂಬ ಚಂಚಲವಾಗಿರ್ತಕ್ಕಂಥದ್ದು. ಹಾಗಾಗಿ ಹೆಣ್ಣುಮಕ್ಕಳು ಇವತ್ತಿನ ದಿವಸ ನೀವು ಮಾಡಬೇಕಾದ್ದು, ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮನೆಯಿಂದ ಆಚೆ ಹೊರಡಬೇಕು, ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಬೆಳಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಆಯಿತು, ಪೂಜಾ ಅನುಷ್ಠಾನ ಮುಗಿಸಿದ್ದೀರಿ, ಅಂಥವರು ಸಹಿತ ಒಂದಿಡಿಯಷ್ಟು ಅಕ್ಕಿ, ಒಂದಿಡಿಯಷ್ಟು ಅಕ್ಕಿಯನ್ನು ಒಂದು ಕಡೆ ಇಟ್ಟು ಅದರ ಮೇಲೆ ಸಾಧ್ಯವಾದರೆ ಒಂದಚ್ಚು ಬೆಲ್ಲ ಪೂರ್ತಿ ಒಂದಚ್ಚು ಇಡೋಕ್ಕಾಗದಿರೋ ಒಂದು ಸ್ವಲ್ಪನಾದರೂ ಬೆಲ್ಲನ ಅದ್ರ ಮೇಲೆ ಇಟ್ಟು ಅದಕ್ಕೊಂದು ಪ್ರದಕ್ಷಿಣ ನಮಸ್ಕಾರ ಮಾಡಿ, ಅದಾದ ನಂತರ ಆ ಧಾನ್ಯವನ್ನು
ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಬನ್ನಿ. ಅಥವಾ ಅಲ್ಲಿ ಹೋಗಿ ಬರಲಿಕ್ಕೆ ಆಗಿಲ್ಲ ಅಂದರೂ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅದನ್ನು ಆಹಾರವಾಗಿಡಿ. ಯಾವುದಾದ್ರೂ ರೂಪದಲ್ಲಿ ಅದನ್ನೇ ನೈವೇದ್ಯವಾಗಿ ತಯಾರು ಮಾಡಿ ಅದನ್ನು ಪಕ್ಷಿಗಳಿಗೆ ಆಹಾರವಾಗಿ ಇಟ್ಟಿದ್ದೆ ಆದರೆ ಖಂಡಿತ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಕನ್ಯಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಕನ್ಯಾರಾಶಿಯವರು ಸಾಧ್ಯವಾದಷ್ಟು ಮೌನದಿಂದಿರಿ. ಇವತ್ತು ಮೌನದಿಂದ ಮೌನದಾಗಿದ್ದು ಅಂದರೆ ಯಾವುದೇ ಹೆಚ್ಚು ಮಾತುಕತೆ ಇಲ್ದಿರ ಮೌನವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಸಾಕಷ್ಟು ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಧರ್ಮ ಸಂಸ್ಕೃತಿ ಸಂಪ್ರದಾಯ ಅಥವಾ ಯಾವುದಾದ್ರೂ ಒಂದು ಕಾಯಕವನ್ನು ಹಿಡಿದ್ರೆ ಆ ಕೆಲಸವನ್ನು ಪರಿಪೂರ್ತಿ ಮಾಡಬೇಕು ಅಥವಾ ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತರೆ ಆ ಸ್ಥಾನವನ್ನು ಅಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಆಗಿಂದಾಗಲೇ ನಿಭಾಯಿಸ್ಕೊಳ್ಬೇಕು. ಹಾಗೆ ನಿಮಗೆ ಗೊತ್ತಿಲ್ಲದಿರ ನಿಮ್ಮ ಹಿತಶತ್ರುಗಳು ಜೊತೆಯಲ್ಲಿರ್ತಕ್ಕಂಥವ್ರು ಶತ್ರುಗಳಾಗಿ ಇವತ್ತು ನಿಮ್ಮ ಮನಸ್ಸನ್ನು ನೋಯಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇದರ ಮಧ್ಯದಲ್ಲಿ ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದಾಗಲಿ ಅಥವಾ ಭಾಳಷ್ಟು ಹೊಟ್ಟೆ ನೋವು ಒದ್ದಾಡುವಂಥದ್ದಾಗಲಿ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುವಂಥದ್ದಾಗಲಿ ಇವೆಲ್ಲವೂ ಕಾಣಬಹುದು. ಯಾಕೆಂದರೆ ಇದು ಸೌಂದರ್ಯಕ್ಕೆ ಸಂಬಂಧಪಟ್ಟ ವಿಚಾರವೂ ಹೌದು. ಯಾಕೆಂದರೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ನಿಮ್ಮ ಮುಖದ ಸೌಂದರ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗುತ್ತೆ. ಮನಸ್ಸು ನೋಯುವಂಥದ್ದು, ಮನಸ್ಸಿಗೆ ಭಾಳಷ್ಟು ವ್ಯಥೆ ಪಡುವಂಥದ್ದು, ಇಲ್ಲದ ಕಿರಿಕಿರಿ ಅನುಭವಿಸುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರ ಇರಲಿ. ಆದಷ್ಟು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವಾಲಯಕ್ಕೆ ರಾಹುಕಾಲದಲ್ಲಿ, ಶುಕ್ರವಾರ ರಾಹುಕಾಲದಲ್ಲಿ ಶಕ್ತಿ ದೇವಾಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಮನೆಯಲ್ಲೇ ಕೂತು ರಾಹುಕಾಲ ಸನ್ನಿವೇಶದಲ್ಲಿ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಆದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ಮಾತ್ರ ಸ್ವಲ್ಪ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಭಾಳಷ್ಟು ಇದೆ. ಹಾಗೆ ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಷ್ಠೂರವಂತರು ಸಾಕಷ್ಟು ಜನ ಆಗ್ತಾರೆ. ಯಾರು ಏನೇ ಹೇಳಿದ್ರು, ಯಾರು ಏನೇ ಮಾತಾಡಿದ್ರು, ನೀವು ಹಾಕುವ ಹೆಜ್ಜೆ, ನೀವು ಮಾಡುವ ಕೆಲಸ ಶ್ರದ್ಧೆಯಿಂದ ಇರಲಿ. ಹಾಗೆ ಇವತ್ತು ಸಾಧ್ಯವಾದರೆ ಸಣ್ಣ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲಿ ಹನುಮನ ಪ್ರಾರ್ಥನೆ ಬಿಡದಿರ ನೀವು ಪಠನೆ ಮಾಡಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನಾಗಲಿ ಅಥವಾ ಹನುಮತೇ ನಮೋ ನಮಃ, ಹನುಮತೇ ನಮೋ ನಮಃ, ಹನುಮತೇ ನಮೋ ನಮಃ, ಹೀಗೆ ಹನುಮನ ಒಂದು ವಿಶೇಷವಾದಂಥ ಮಂತ್ರವನ್ನು, ರಾಮರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಬಂದೊದಗುವಂಥ ಸಮಸ್ಯೆಗಳನ್ನು, ಗಂಡಾಂತರಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖ, ಧನುರಾಶಿಯಿಂದ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗಫಲ ಇರ್ತಕ್ಕಂಥ ದಿನ ಇವತ್ತು. ತಾವು ಏನೇ ಮಾಡಿದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ಯಾಕೆಂದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆಯಿಂದ ಇದೆ. ಯಾವುದೇ ಒಂದು ಕೆಲಸಕ್ಕೆ ಪ್ರಾರಂಭ ಕ್ಷಣದಲ್ಲೂ ಸಹಿತ ಅಂದುಕೊಳ್ಳೋದೊಂದು, ಮಾಡೋದು ಮತ್ತೊಂದು, ಮನಸ್ಸು ಸಹಿತ ಆಗಿಂದಾಗಲೇ ಬದಲಾವಣೆಗಳನ್ನು ತಂದುಕೊಂಡ್ಬಿಡ್ತೀರಿ. ಹಾಗೆ ಒಂದಷ್ಟು ಜನ ನಿಷ್ಠುರವಾದಿಗಳ ಮಧ್ಯದಲ್ಲೇ ನೀವಿದ್ದೀರಿ. ಇವತ್ತು ಬಹಳ ಎಚ್ಚರಿಕೆ ಬೇಕು. ಸ್ವಲ್ಪ ಮೈ ಮರೆತರೂ, ಸ್ವಲ್ಪ ನೀವು ಯಾವ ಮರೆದರೂ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿಂದಲೇ ನಿಮಗೆ ದ್ರೋಹ ಬಗೆಯುವಂಥದ್ದು ಅಥವಾ ಮೋಸ ಆಗುವಂಥದ್ದು ಅಥವಾ ತೊಂದರೆಗೊಳಗಾಗುವಂಥದ್ದು ಪರಿಸ್ಥಿತಿಗಳು ಎದುರಾಗುತ್ತೆ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ ಭಾಳ ಜೋಪಾನದಲ್ಲಿರಬೇಕು. ಇವತ್ತು ನೀವು ಮಾಡುವಂಥ ಯಾವುದೇ ಕಾಯಕವಾದರೂ ಶೀಘ್ರ ಫಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀ ನರಸಿಂಹರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ, 9 ವರ್ಷ ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಡಿ. ಮನೆಯಲ್ಲಿ ಬಿಳಿ ಸಾಸಿವೆ ಏನಾದರೂ ಇದ್ದರೆ, ಯಾಕೆಂದರೆ ನಾವು ಹೇಳಿದ ತಕ್ಷಣ ಸಡನ್ನಾಗಿ ಸಾಮಗ್ರಿಗಳು ಸಿಗಬೇಕಲ್ಲ, ಅದು ಕಷ್ಟವೇ. ಆದರೂ ಬಿಳಿ ಸಾಸಿವೆ ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಮನೆಯಲ್ಲಿ ನಿಮಗೆ ಹತ್ತಿರದಲ್ಲಿ ಸಿಗೋದಾಗಿದ್ದರೆ 1 ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಬಿಳಿ ಸಾಸಿವೆಯಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಈ ಶತ್ರುಗಳ ಬಾಧೆ ದೂರ ಆಗುತ್ತೆ. ಮನಸ್ಸಿಗೆ ಇಷ್ಟು ಸಮಾಧಾನ ಆಗುತ್ತೆ. ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಜಯವನ್ನು ಸಿದ್ಧಪಡಿಸ್ಕೊಳ್ಬೋದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾಡುವ ಯಾವುದೇ ಕೆಲಸ ಆದರೂ ಕನ್ಫ್ಯೂಷನ್ಸು ಆಗುತ್ತೆ. ಕೆಲಸ ಕಾರ್ಯಸಿದ್ಧಿ ಆಗುತ್ತೆ, ಆದರೆ ಆಗೋದಕ್ಕೆ ಮೊದಲು ಇವತ್ತಾಗುತ್ತೋ ಇಲ್ವೋ, ಇವತ್ತಾಗುತ್ತೋ ಇಲ್ವೋ, ಅಥವಾ ಇಂಥ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕು, ಭೇಟಿ ಮಾಡೋ ಕೆಲಸ ಆಗುತ್ತೋ ಇಲ್ವೋ, ಹೀಗೆ ಕನ್ಫ್ಯೂಷನ್ಸು ಅಂದರೆ ಮನಸ್ಸಲ್ಲಿ ದೃಢ ಸಂಕಲ್ಪ ಇಲ್ಲ. ನೀವು ಅಂದುಕೊಂಡದ್ದು ಇವತ್ತು ಸಾಧನೆ ಆಗುತ್ತೋ ಇಲ್ಲೋ ಎಂಬತಕ್ಕಂಥವ್ರು ಆತಂಕದಲ್ಲಿದ್ದೀರಿ, ಭಯದಲ್ಲಿದ್ದೀರಿ, ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇದೆ, ನೋವು ಪಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆ ಬೇಕು. ಎಚ್ಚರಿಕೆ ಬೇಕು, ಹೆಜ್ಜೆ ಒಂದು ಕಡೆ ತೂಕವಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥ ನಮ್ಮವರು ಅಂತ ಇರ್ತಾರಲ್ಲ, ಅಂದರೆ ಆತ್ಮೀಯರು, ಸ್ನೇಹಿತರು ಅಥವಾ ನಿಮ್ಮ ಕುಟುಂಬಸ್ಥರು, ಅಂತಹವ್ರ ಮಧ್ಯದಲ್ಲೂ ಸಹಿತ ಒಂದಷ್ಟು ರಹಸ್ಯಗಳನ್ನೇ ಕಾಪಾಡ್ಕೋಬೇಕು.
ಅಂದರೆ ಇವತ್ತು ಎಲ್ಲ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬಹಳ ಜೋಶಲ್ಲಿ ಇರ್ತೀರಿ, ತದನಂತರ ಹಾಗೆಯೇ ಮನಸ್ಸನ್ನು ನೋವು ಮಾಡ್ಕೊಳ್ತೀರಿ, ಎಲ್ಲೋ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಕೈಬಿಟ್ಟು ಮನಸ್ಸು ನೋವು ಉಂಟಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ ಮಕರ ರಾಶಿಯವರಿಗೆ. ಅಂತಹ ಸಮಯದಲ್ಲಿ ನೀವು ಮಾಡಬೇಕಾದ್ದು ಶ್ರೀಗಂಧ ಚಕ್ಕೆನಲ್ಲಿ ಆ ಚಕ್ಕೆಯ ಮೇಲೆ, ಅಂದರೆ ಶ್ರೀಗಂಧದ ಕಲ್ಲಿನ ಮೇಲೆ ಜಾಕಾಯಿ ಇದ್ದರೆ ಜಾಕಾಯಿ ಜಾಜಿಕಾಯಿ ಅಂತ ಹೇಳ್ತಾರೆ, ಅದರಿಂದ ಗಂಧವನ್ನು ತೆಗಿರಿ. ಜಾಜಿಕಾಯಿಂದ ಗಂಧವನ್ನು ತೆಗೆದು ಅದನ್ನು ಅಶ್ವತ್ಥ ವೃಕ್ಷಕ್ಕೆ ಹಚ್ಚುವಂಥದ್ದು. ಅಶ್ವತ್ಥ ವೃಕ್ಷ, ಅರಳಿ ವೃಕ್ಷ ಅಂತ ಹೇಳ್ತಾರೆ, ಅರಳಿ ಅಥವಾ ಅಶ್ವತ್ಥ ಅಂಥ ವೃಕ್ಷದ ಎಲೆಗೆ ಜಾಜಿಕಾಯಿಂದ ತೆಗೆದಿರತಕ್ಕಂಥ ಗಂಧವನ್ನು ಹಚ್ಚಿ ಮನೆದೇವರ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಅಂಥೇಳಿ ಮಕರ ರಾಶಿಯವರು ಪ್ರಾರ್ಥನೆ ಮಾಡಿದ್ರೆ ಈ ಶುಭ ದಿನ ನಿಮಗೆ ಶುಭವನ್ನೇ ತರುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಬುಧ ಅಂದರೆ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ. ಗುರು ಅಂದರೆ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿಯನ್ನು ಮಾಡಿಸ್ತಕ್ಕಂಥವನು. ಹಾಗಾಗಿ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ, ಕುಲದೇವರ ಪ್ರಾರ್ಥನೆ, ಸಾಧ್ಯವಾದಷ್ಟು ಹಸನ್ಮುಖಿಯ ನಡೆ ನಡವಳಿಕೆ. ಯಾವುದು ಏನೇ ಬಂದರೂ ನಗ್ನಗ್ತಾ ಅದನ್ನು ನೀವು ಹೆದರಿಸುವಂಥದ್ದು ನಿಮ್ಮ ಮನಸ್ಸಲ್ಲಿರಬೇಕು. ಹಾಗೆ ಸಮಸ್ಯೆ ಅಂತಕ್ಕಂಥದ್ದು ಏನೇ ಕಂಡರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿದ್ದಾಗಲೇ ಮಾಡಿಕೊಳ್ಬೇಕು. ಆಗಷ್ಟೇ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ, ದುರ್ಗಾದೇವಿ ಆರಾಧನೆ. ಇವತ್ತು ಶಕ್ತಿ ದೇವಾಲಯದಲ್ಲಿ, ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಫಲಗಳದೇ ಆಗಿರುತ್ತೆ. ಹಾಗೆ ದುರ್ಗಾ ದೀಪ ನಮಸ್ಕಾರ, ದುರ್ಗಾದೇವಿ ಆರಾಧನೆ, ಹನುಮನ ಪ್ರಾರ್ಥನೆ, ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಇದೆಲ್ಲವನ್ನು ಉಳಬಡಿಸಿ ಸಾಧ್ಯವಾದರೆ ಇವತ್ತು ಮಾಡುವ ಕೆಲಸವನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡ್ಕೊಳ್ಳಿ. ಇವತ್ತೇ ಎಲ್ಲ ಕೆಲಸ ಆಗ್ಬಿಡುತ್ತೆ ಅಂತಲ್ಲ, ಇವತ್ತು ಅಂದುಕೊಂಡಂಗೆ ಕೆಲಸಗಳನ್ನಾಗುವುದು ಬಹಳ ಕಷ್ಟನೇ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ, ಪ್ರಯತ್ನ ನಿಮ್ಮದಾಗಿರಲಿ, ಫಲಾಫಲ ಭಗವಂತನ ಸಿಗುವಂಥದ್ದಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಹಾರವನ್ನು ಉಣಬಡಿಸಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರನ್ನು ಗೌರವಿಸಿ ಅವರಿಗೆ ಸಿಗಬೇಕಾದ ಸ್ಥಾನಮಾನವನ್ನು ಕೊಡತಕ್ಕಂಥದ್ದು ಬಹಳ ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಯುವ ಪ್ರತಿಭೆಗಳೇನಪ್ಪ ಅಂದರೆ ಎಲ್ಲವೂ ನನಗೆ ಗೊತ್ತು ಅಂತಕ್ಕಂಥದ್ರಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅವರ ಸಾಧನೆ, ಅವರ ಅನುಭವವನ್ನು ನಾವು ದೂರ ಮಾಡ್ತಾ ಇದ್ದೀವಿ, ಅದಾಗಬಾರ್ದು. ಇವತ್ತು ನಿಮ್ಮಗಳ ಮನಸ್ಸಲ್ಲಿ ಇದೊಂದು ಸಂಕಲ್ಪವನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು ಗುರುಜನಿಂದ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಒಂದನೇ ಕರೆ ಯಾರು ಮಾಡ್ತಿದ್ದಾರೆ ಅಂತ ಮಾತಾಡ್ಸೋಕ್ಕೂ ಮುನ್ನ ಒಂದು ಎಳ್ಳು ಬೆಲ್ಲದ ಪ್ರಸಾದವನ್ನು ಕಳಿಸಿದ್ದಾರೆ ಗುರುಜಿ ಚಂದ್ರಮ್ಮ ಅವರು. ಅವರೇ ಈಗ ಕರೆಯಲ್ಲಿ ಕೂಡ ಸಿದ್ಧರಾಗಿದ್ದಾರೆ. ಅವ್ರನ್ನ ಮಾತಾಡ್ಸೋಕ್ಕೂ ಮುನ್ನ ನಿಮಗೆ ತಲುಪಿಸ್ಬಿಡ್ತೀವಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಹಲೋ, 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 ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಸಂಕ್ರಾಂತಿ ಹಬ್ಬ ಇನ್ನು ಮುಂದಿದೆ, ಆದರೂ ಮುಂಚಿತವಾಗಲೇ ಎಳ್ಳು ಬೆಲ್ಲವನ್ನು ಕಳಿಸಿದ್ದೀರಿ, ತುಂಬ ಸಂತೋಷ. ಎಳ್ಳು ಬೆಲ್ಲವನ್ನು ಹಂಚಿ ಒಳ್ಳೆ ಮಾತಾಡೋಣ ಎಂಬಂಥ ರೀತಿ ನೀವು ಕಳಿಸಿರ್ತಕ್ಕಂತಹ ಎಳ್ಳು ಬೆಲ್ಲ, ವಸ್ತ್ರ, ಬಳೆ ಎಲ್ಲವೂ ಬಂದು ಸೇರ್ತು ನಮಗೆ. ಹೌದಾ ಗುರುಜಿ, ತುಂಬಾ ಸಂತೋಷ ಗುರುಜಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ಶ್ರೀನಿವಾಸ ಶರ್ಮ ಮತ್ತು ಲಕ್ಷ್ಮಿ ಅವರಿಗೂ ಆರ್ಥಿಕ ಶುಭಾಶಯಗಳು. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿಮ್ಮ. ನನಗೆ ಕನ್ನಡ ಬರೆಯಕ್ ಬರಲ್ಲ ಗುರುಜಿ, ಅದರಿಂದ ನಾನು ಬರ್ತಿಲ್ಲ. ನನ್ನ ಗೆಳತಿನೇ ಎಲ್ಲ ಮಾಡ್ಕೊಡೋದು. ನೀವು ಊಡಿ ವಿಜಯ್ ಕುಮಾರ್ ಗೃಹ ಪ್ರವೇಶಕ್ ಬಂದಾಗ ನಾನು ಬಂದು ನೋಡಿ ನಿಮ್ಗೆ ಕಾಲು ಒದಿಸಿ ನಿಮ್ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡೆ. ಓಹೋ, ಒಳ್ಳೇದಾಗ್ಲಿ ತಾಯಿ. ಹೇಳ್ದೆ ಗುರುಜಿ ನಿಮ್ಗೆ, ನಾನ್ ಚಂದ್ರಮ್ಮ ಗುರುಜಿ ಅಂತ ಹೇಳ್ದೆ. ಅದ್ ತುಂಬಾ ಸಂತೋಷ ಆಯ್ತು ಗುರುಜಿ. ನಾನು ತಮಿಳ್ ಓದಿರೋದು, ಕನ್ನಡ ಬರೆಯಕ್ ಬರಲ್ಲ. ನಮ್ದು ಊಟಿ ಗುರುಜಿ. ಓ, ಊಟಿ. ಹೌದು ಗುರುಜಿ, ತುಂಬಾ ಸಂತೋಷ. ಹುಡಿ ವಿಜಯ್ ಕುಮಾರ್ ಅವ್ರ ಮನೆಗೆ ಬಂದಾಗ ನೀವು ನಮಗ್ ಸಿಕ್ಕಿದ್ರಿ. ಹೌದು ಗುರುಜಿ, ಬಂದು ಮಾತಾಡಿಸ್ದೆ. ನಾನ್ ಚಂದ್ರಮ್ಮ ಗುರುಜಿ ಅಂತ ಹೇಳಿದ್ದೆ, ಸಾಲು ಒದಿಸಿದ್ದೆ, ನಿಮ್ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡೆ. ತುಂಬಾ ಸಂತೋಷ ಆಯ್ತು ಗುರುಜಿ, ಮಾತಾಡಕ್ ಆಗ್ಲಿಲ್ಲ. ಈ ವರ್ಷ ಸಂಕ್ರಾಂತಿಗೆ ಮೊದಲು ಎಳ್ಳು ಬೆಲ್ಲವನ್ನ ಕಳಿಸಿರ್ತಕ್ಕಂತ ತಾಯಿ ನೀವು. ಹೌದು ಗುರುಜಿ, ಫಸ್ಟ್ ಎಲ್ಲರೂ ಕಳಿಸಕ್ಕಿಂತ ಮುಂಚಿತವಾಗಿ ಕಳಿಸಿದಿರಿ, ಹಬ್ಬಕ್ಕಿಂತ ಮುಂಚಿತವಾಗಿ ನಮ್ ಕೈ ಸೇರಿದೆ. ಅದರಿಂದ ತುಂಬಾ ಸಂತೋಷ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆ ಸಂಕ್ರಾಂತಿ ಪುರುಷನ ಸಂಕ್ರಮಣನ ಸಂಪೂರ್ಣ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜನತೆ ಎಲ್ಲರಿಗೂ ಸಿಗ್ಲಿ.
ನೀವು ನಂಬಿರುವ ದೈವ ನನ್ನ ಸದಾಕಾಲ ನಿಮ್ಮನ್ನು ಕಾಪಾಡಲಿ ತಾಯಿ. ಹೌದು ಗುರುಜಿ, ನೀವು ರಾಶಿ ಫಲಗಳು ಹೇಳೋದೆಲ್ಲ ನೋಡ್ತೀನಿ ಗುರುಜಿ, ನಂದು ಮೀನ ರಾಶಿ, ನೀವು ಹೇಳೋದೆಲ್ಲ ನನಗೆ ಸರಿಯಾಗಿ ಗುರುಜಿ. ನಾನು ಹೇಳುವಂತದ್ದು ನಿಮಗೆ ಅನುಭವ ಕರೆಕ್ಟ್ ಆಗಿ ಅನುಭವ ಬರುತ್ತಾ? ಆಗೈತೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ, ಒಳ್ಳೇದಾಗ್ಲಿ. ಮತ್ತೊಮ್ಮೆ ವಿಜಯಪುರದ ಕಡೆ ಬಂದಾಗ, ವಿಜಯಪುರ ಎಲ್ಲಿ? ಮಾಲೂರು. ಮಾಲೂರಲ್ಲ, ಕೋಲಾರ ಜಿಲ್ಲೆ ಅಂತ ಬರೆದಿದ್ದಾರೆ. ಹಾ ಹಾ ಹಾ, ಮತ್ತೊಮ್ಮೆ ನಾನು ಆ ಭಾಗಕ್ಕೆ ಬಂದಾಗ ನಿಮಗೆ ಸಿಗ್ತೀನಿ ತಾಯಿ, ಒಳ್ಳೇದಾಗ್ಲಿ. ಮಾ, ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌಃ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಧನುರ್ಮಾಸ ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಶುಕ್ರವಾರ ಶಕ್ತಿ ದೇವತೆಯ ಸಂಪೂರ್ಣ ಕೃಪಾಶೀರ್ವಾದ, ಮಹರ್ಷಿವಾಣಿ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವತೆ ಲಲಿತಾ ರಾಜರಾಜೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಬಹಳ ವಿಶೇಷವಾಗಿ ಇನ್ನೇನು ನಾಳೆ ಅಲ್ಲ, ನಾಳಿದ್ದು ಭಾನುವಾರ, ಶನಿವಾರ ಭಾನುವಾರ ಎರಡು ದಿವಸನೂ ಕೂಡ ಹಬ್ಬದ ವಾತಾವರಣ ಎಲ್ಲೆಲ್ಲೂ ಕೂಡ ಕಂಗೊಳಿಸ್ತಕ್ಕಂಥದ್ದಿರುತ್ತೆ. ಮಕರ ಸಂಕ್ರಮಣ ಹಳ್ಳಿ ಕಡೆ ಹೋದರೆ ಅಂತೂ ಬಹಳ ವಿಜೃಂಭಣೆಯಿಂದ ಆ ಒಂದು ಕಿಚ್ಚು ಹಾಯಿಸ್ತಕ್ಕಂಥದ್ದಾಗಲಿ, ಪ್ರತಿಯೊಂದನ್ನು ಕೂಡ ನೋಡಲಿಕ್ಕೆ ಒಂದು ಆನಂದವೇ ಆನಂದ. ಕಳೆದ ಬಾರಿ ಅಲ್ಲ, ಕಳೆದ ಬಾರಿ ನಮ್ಮ ಆರುಹಳ್ಳಿ ಆಶ್ರಮದಲ್ಲಿ ನಾವೂ ಕೂಡ ಒಂದು ಕಿಚ್ಚು ಹಾಯಿಸಿರ್ತಕ್ಕಂಥ ಕಾರ್ಯಕ್ರಮ ನಡೆದಿತ್ತು ಗುರುಗಳೇ. ಬಹಳ ಸಂತೋಷ, ಈಗಲಿಗೂ ಕೂಡ ಕಣ್ಣಿಗೆ ಕಟ್ಟಿರ್ತಕ್ಕಂಥದ್ದಿದೆ. ಅದೇ ರೀತಿ ಈ ಬಾರಿ ಮಹರ್ಷಿ ಮಂದಿರದಲ್ಲೂ ಕೂಡ ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಗೆ ಬಹಳ ಅದ್ಭುತಕರವಾಗಿ ವಿಜೃಂಭಣೆಯಿಂದ ವಿಭಿನ್ನ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಿರ್ತಕ್ಕಂಥದ್ದು. ಈ ವಿಭಿನ್ನ ರೀತಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಬಾರಿ ಮಹರ್ಷಿ ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿಯ ಶ್ರೀಗಂಧದ ವಿಗ್ರಹವನ್ನೇ ನಾವಲ್ಲಿ ತಯಾರಿಸಿರ್ತಕ್ಕಂಥದ್ದಿತ್ತು. ಮಹರ್ಷಿ ಮಂದಿರ ಎಲ್ಲೆಲ್ಲೂ ನೋಡಿದ್ರೂ ಕೂಡ ಆ ಒಂದು ಪರಿಮಳವೇ ಬೇರೆ, ಶ್ರೀಗಂಧದ ಪರಿಮಳ. ಆ ಒಂದು ಗಂಧದಿಂದ ತಯಾರಿಸಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಆರಾಧನೆಯನ್ನು ಮಾಡಿರ್ತಕ್ಕಂಥದ್ದಿತ್ತು. ನಿಜಕ್ಕೂ ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ರಿಗೂ ಕೂಡ ಒಂದು ರೀತಿ ಅದೃಷ್ಟ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಅಯ್ಯಪ್ಪ ಸ್ವಾಮಿಯ ಶ್ರೀಗಂಧದ ವಿಗ್ರಹಕ್ಕೆ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ರಲ್ಲಿರ್ತಕ್ಕಂಥ ಆನಂದವೇ ಬೇರೆ. ಮತ್ತು ಅಯ್ಯಪ್ಪ ಸ್ವಾಮಿಯನ್ನು ಆ ರೀತಿ ನಾವು ಆರಾಧನೆಯನ್ನು ಮಾಡಿದ್ರೆ ಭಗವಂತ ಆದಷ್ಟು ಬೇಗ ನಮ್ಮ ಮನೋಕಾಮನೆಗಳೆಲ್ಲವನ್ನೂ ಕೂಡ ಸಿದ್ಧಿಸ್ಕೊಳ್ತಕ್ಕಂಥದ್ದಿರುತ್ತೆ ಅಯ್ಯಪ್ಪ ಸ್ವಾಮಿ ಆರಾಧನೆಯನ್ನು ಮಾಡೋದರಿಂದ. ಅಂತಹ ವಿಶೇಷವಾಗಿರತಕ್ಕಂಥ ಅನುಷ್ಠಾನವನ್ನು ನಾಳೆ ಮಕರ ಸಂಕ್ರಮದ ದಿನದಂದು ಮಹರ್ಷಿ ಮಂದಿರದಲ್ಲಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ವಿ. ತಪ್ಪದೇ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮತ್ತು ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಬೇಕು. ಇನ್ನು ನಮ್ಮೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ರಿಗೂ ಕೂಡ ಉಪಯೋಗ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯವಾಗಿರಬೇಕು, ಪ್ರತಿಯೊಬ್ಬರೂ ಕೂಡ ಆರೋಗ್ಯವಾಗಿರಬೇಕು, ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತಲೇ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಅಮೃತ ಬಿಂದುವನ್ನು ನಿಮ್ಮೆಲ್ರಿಗೂ ಕೂಡ ನಾವು ತೋರಿಸ್ತಾ ಇದ್ದೇವೆ. ಅಮೃತ ಬಿಂದುವಿನ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಔಷಧಗಳನ್ನು ಕೂಡ ನಾವು ನಿಮ್ಮೆಲ್ರಿಗೂ ಕೂಡ ಪರಿಚಯವನ್ನು ಮಾಡ್ತಾ ಇದ್ವಿ. ನಾಳೆ ಮಕರ ಸಂಕ್ರಮ ಆದ ನಂತರ ಸೋಮವಾರದಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದಷ್ಟು ದಿನಗಳ ಕಾಲ ಅಮೃತ ಬಿಂದು ಉತ್ಸವವನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಯಾರು ಪತ್ರವನ್ನು ಬರೀತೀರಿ, ಯಾರು ಕರೆಯನ್ನು ಮಾಡ್ತೀರಿ, ನಿಮ್ಮೆಲ್ರಿಗೂ ಕೂಡ ಒಂದು ಉಚಿತವಾಗಿರತಕ್ಕಂಥ ಅಮೃತ ಬಿಂದು ಔಷಧವನ್ನು ನಿಮ್ಮ ವಾಸ್ತುಗೃಹಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಪ್ಪದೆ ಪತ್ರವನ್ನು ಕಾಗದವನ್ನು ಬರೀತಕ್ಕಂಥದ್ದು ಎಲ್ಲರೂ ಕೂಡ ಮಾಡಲೇಬೇಕು. ಯಾರೂ ಕೂಡ ಮರಿಬೇಡಿ, ಅಮೃತ ಬಿಂದುವನ್ನು ನಿಮ್ಮ ವಾಸ್ತುಗೃಹದಲ್ಲಿ ತಾವು ಸ್ವೀಕರಿಸಬೇಕು. ಅಮೃತ ಬಿಂದು ನಿಜಕ್ಕೂ ಬಹಳ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದು. ಆ ಒಂದು ಪತ್ರವನ್ನು ಬರೀರಿ, ಅಮೃತ ಬಿಂದೋತ್ಸವದಲ್ಲಿ ತಾವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ, ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗೋಸ್ಕರ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ. ವಿಚಾರ ಅಮೃತ ಬಿಂದು ಮಹೋತ್ಸವದ ಬಗ್ಗೆ ಇವರು ಮಾತಾಯಿತು.
ಹಾ ಗುರುಗಳೇ, ಶನಿವಾರದ ಕಾರ್ಯಕ್ರಮ ನೋಡಿ ಅನ್ನೋದನ್ನ ಬಿಟ್ಟು ಭಾನುವಾರದ ಕಾರ್ಯಕ್ರಮ ನೋಡಿ ಅಂತಂದು ಆಮೇಲೆ ಶನಿವಾರಕ್ಕೆ ಬರ್ತಾರೆ. ನಾನು ಅದೇ ಚಿಂತನೆ ಮಾಡ್ತಿದ್ದೇನೆ, ಯಾಕೆಂದ್ರೆ ಆಡುವ ಪ್ರತಿ ಮಾತು ನಾನು ಆಲೋಚನೆ ಮಾಡ್ತಾ ಇರ್ತೇನೆ. ನನ್ನನ್ನು ಪಕ್ಕಕ್ಕಿಟ್ಟು ಇವ್ರು ಮುಂದೆ ಹೊರಟುಬಿಟ್ರೆ ಅಯ್ಯೋ ಇಲ್ಲ ಗುರುಗಳೇ, ಶನಿವಾರ ನೋಡಿ ಭಾನುವಾರ ನೋಡಿ ಅಂತ ಹೇಳ್ಬೇಕು. ಭಾನುವಾರ ಅವ್ರದನ್ನು ಮಾತ್ರ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶನಿವಾರ ನಮ್ಮ ನಿಧಾನಕ್ಕೆ ನೋಡಿ ಹಾಗಾಗಬಾರ್ದು. ಮೊದಲು ಮಹರ್ಷಿವಾಣಿ ಕಾರ್ಯಕ್ರಮ ಶನಿವಾರನೇ, ಶನಿವಾರ ಆದ್ಮೇಲೆ ಭಾನುವಾರ ಬರೋದು, ಭಾನುವಾರದಿಂದ ಶನಿವಾರಕ್ಕೆ ಬರಲ್ಲ. ಆ ಒಂದು ಕ್ಷಣದ ನೋವು ನನಗಾಗ್ಬಿಟ್ರೆ ಬಾರಿ ಬಾಧೆ ಇರಲಿ. ಏನೇ ಆದರೂ ಪ್ರತಿನಿತ್ಯದ ಕಾರ್ಯಕ್ರಮ, ವರ್ಷದ 365 ದಿವಸ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಹೃದಯಕ್ಕೆ ಅಪ್ಪಿಕೊಂಡು ಇದು ನನ್ನ ಮನೆ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ, ನಮ್ಮ ಗುರುಗಳ ಕಾರ್ಯಕ್ರಮ ಅಂತ ಇಡೀ ರಾಜ್ಯದ ಜನತೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅವರು ಹೃದಯಕ್ಕೆ ಅಪ್ಪಿಕೊಂಡಿರ್ತಕ್ಕಂಥದ್ದು, ಆ ಪ್ರೀತಿ ವಿಶ್ವಾಸ ಹಂಚಿರ್ತಕ್ಕಂಥದ್ದು ನನಗಷ್ಟೇ ಅಲ್ಲ, ಇದು ನಿನಗೂ ಸೌಭಾಗ್ಯವೇ. ಒಳ್ಳೆಯದಾಗಲಿ, ಶುಭವಾಗಲಿ, ಮುಂದುವರಿಸಿ. ತಾವೆಲ್ಲರೂ ಕೂಡ ನಿಮ್ಮ ಕುಲದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿನು ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಶ್ರೀಂ ಶ್ರೀಂ, ಐಂ ಶ್ರೀಂ ಶ್ರೀಂ, ಐಂ ಶ್ರೀಂ ಶ್ರೀಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವಿಶೇಷವಾಗಿ ಐಂ ಶ್ರೀಂ ಶ್ರೀಂ ಈ ಮೂರು ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವರು ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಅಸಾಧ್ಯವಾದನ್ನು ಕೂಡ ಸಾಧನೆಯನ್ನು ಪಡಿಸ್ಕೊಳ್ತೀರಿ. ಬಹಳ ವಿಶೇಷವಾಗಿ ದೇವಿಯ ವಾರ, ಶುಭ ಫಲದಲ್ಲಿದ್ದರೂ ಕೂಡ ತಾವೆಲ್ಲರೂ ಕೂಡ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಆದಷ್ಟು ಇವತ್ತಿನ ದಿವಸ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಭೂಮಿಯ ವಿಚಾರವಾಗಿ ಆ ಒಂದು ವಿಚಾರವಾಗಿ ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದು, ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಲೇವಾದೇವಿಗಳನ್ನು ಮಾಡ್ತಕ್ಕಂಥದ್ದು, ಈ ಒಂದು ವಿಚಾರಕ್ಕೆ ಬಂದಾಗ ತಾವೆಲ್ಲರೂ ಕೂಡ ಪ್ರತಿನಿತ್ಯ ನಾವು ಜೀವಿಸ್ತಾ ಇರತಕ್ಕಂಥ ಈ ಒಂದು ಭೂಮಿ ತಾಯಿಯನ್ನು ಒಂದು ಕ್ಷಣ ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಭಾಗದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು, ಅವ್ರು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಅವರ ದಿನ ಭವಿಷ್ಯ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಕರ್ಕಾಟಕ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿ ತಾವು ಬಹಳ ವೇಗವಾಗಿ ಮುಂದೆ ಹೋದರೆ
ಮುಂದೆ ಹೋಗಿರ್ತಕ್ಕಂಥದ್ದು ಇದ್ದಿರೋದು ಕೂಡ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಎರಡುವತಕ್ಕಂಥದ್ದಿರುತ್ತೆ, ಬಹಳ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಆ ಒಂದು ಖುಷಿ, ಆ ಒಂದು ಆಸಕ್ತಿ, ಇನ್ನೇನು ಕೆಲಸ ಕಾರ್ಯಸಿದ್ಧಿ ಆಗ್ತಾ ಇದೆ ಎಂಬತಕ್ಕಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಹಾಕ್ತಕ್ಕಂಥದ್ದಿರುತ್ತೆ. ಯಾಕೆ ಗುರುಗಳೇ ಯಾವ ರೀತಿ ಇದನ್ನು ನಮಗೆ ತಿಳಿಸ್ತಾ ಇದ್ದೀರಿ, ಸ್ವಲ್ಪ ಇದ್ರ ಬಗ್ಗೆ ಸ್ಪಷ್ಟೀಕರಿಸಿ ಅಂತ ಹೇಳೋದಾದರೆ, ಪ್ರಾರಂಭದ ಹಂತದಲ್ಲಿ ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾನು ಇಂತಿಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಪೂರ್ವ ನಿಯೋಜಿತವಾಗಿ ರಾತ್ರಿನೇ ಮಲಗಬೇಕಾದ್ರೆ ಒಂದಷ್ಟು ಆಲೋಚನೆಗಳನ್ನು ಮಾಡಿ ಮಲ್ಕೊಳ್ತೀವಿ. ಬೆಳಗ್ಗೆ ಎದ್ದಾಗಲೂ ಕೂಡ ಅದೇ ರೀತಿ ಬಹಳ ಖುಷಿಯಿಂದ ಬಹಳ ತೇಜಸ್ಸಿನಿಂದ ಎದ್ದು ತಾವೆಲ್ಲರೂ ಕೂಡ ನಿಮ್ಮ ದಿನನಿತ್ಯದ ನಿತ್ಯ ಕರ್ಮಾನುಷ್ಠಾನಗಳೆಲ್ಲವನ್ನೂ ಕೂಡ ಮುಗಿಸಿದ್ದಾದ ನಂತರ ತಾವು ಕೆಲಸದ ಜಾಗಕ್ಕೆ ಬರ್ತೀರಿ. ಒಂದಷ್ಟು ಕೆಲಸಗಳನ್ನು ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ಮುಂದೆ ಬರ್ತೀರಿ. ಆ ಕೆಲಸವನ್ನು ನಾನು ಇವತ್ತಿನ ದಿವಸ ಕಾರ್ಯಸಿದ್ಧಿ ಮಾಡಿಕೊಳ್ಳೇಬೇಕು ಅಂತ ತಾವು ದೃಢ ಮನಸ್ಸಿನ ಸಂಕಲ್ಪವನ್ನೂ ಕೂಡ ತಾವು ಮಾಡಿಕೊಂಡು ಮುಂದೆ ಬರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಆ ಕೆಲಸ ಇನ್ನೇನು ಕಾರ್ಯಸಿದ್ಧಿ ಆಗ್ತಾ ಇದೆ ಎಂಬತಕ್ಕಂಥ ಸಮಯ ಬಂದಾಗ, ಇಷ್ಟೊತ್ತವರೆಗೂ ಕಷ್ಟ ಬಿದ್ದಾಯ್ತಲ್ಲ, ಇನ್ನೇನು ಕೆಲಸ ಕಾರ್ಯಸಿದ್ಧಿ ಆಗ್ತಾ ಇದೆ ಬಿಡು ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿಟ್ಕೊಂಡು ಆ ಕೆಲಸವನ್ನು ಬಿಟ್ಟು ಅದನ್ನು ಸಂಪೂರ್ಣವಾಗಿ ಮುಗಿಸ್ತೀರ, ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಯಾರನ್ನು ಕೂಡ ಅಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಒಬ್ಬ ಮನುಷ್ಯ ಅಂದಮೇಲೆ ಮಲ್ಟಿ ಟ್ಯಾಲೆಂಟ್ ಇರಬೇಕು ಅಂದರೆ ಬೇರೆ ಬೇರೆ ಕೆಲಸಗಳನ್ನೂ ಕೂಡ ಅಟ್ ಅ ಟೈಮ್ ಮಾಡ್ತಕ್ಕಂಥ ಶಕ್ತಿ ಒಬ್ಬ ಮನುಷ್ಯನಿಗಿರಬೇಕು. ಆದರೆ ಆ ಕೆಲಸವನ್ನು ಸಂಪೂರ್ಣವಾಗಿ ಒಂದು ಮಟ್ಟಕ್ಕೆ ಮುಗಿಸಿದ್ದಾದ ನಂತರನೇ ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಈ ಒಂದು ವಿಚಾರವಾಗಿ ಹಿಡಿದ ಕೆಲಸವನ್ನು ಬಿಡದೆ ಆ ಕೆಲಸವನ್ನು ಸಂಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಮಾಡಿಕೊಂಡಿದ್ದಾದ ನಂತರನೇ ಬೇರೆ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಆ ಒಂದು ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಕಾರ್ಯಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಆದಷ್ಟು ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಬಹಳ ವಿಶೇಷವಾಗಿ ಆ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೇವಿನ ವೃಕ್ಷವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಬೇವಿನ ವೃಕ್ಷವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಮನೋಚಿಂತಿತ ಕಾರ್ಯವು ನಿಮ್ಮನ್ನು ವಿಷಮ ಪರಿಸ್ಥಿತಿಗೆ ತುತ್ತ ಮಾಡ್ತಕ್ಕಂಥದ್ದಿರುತ್ತೆ. ಅದನ್ನು ಮೀರಿ ಈ ಕಾರ್ಯವನ್ನು ನೀವು ಮುಂದುವರೆಸಿದ್ದೇ ಆದಲ್ಲಿ ಅನೇಕ ಸಮಸ್ಯೆಗಳಿಗೆ ತಾವು ಸಿಲುಕಿಕೊಳ್ಳುವಿರಿ. ಇದರಿಂದ ತಾವು ಕೂಡಿಟ್ಟಿರತಕ್ಕಂಥ ಅಲ್ಪ ಸ್ವಲ್ಪ ದ್ರವ್ಯವನ್ನೂ ಕೂಡ ಕೈಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಇದನ್ನು ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ, ಬಹಳ ಜೋಪಾನ ಎಂಬತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದಿದೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಬಹಳ ಜೋಪಾನ, ದೂರಬಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರಗಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಇನ್ನೇನೋ ಹೊಸತನ್ನು ಮಾಡಬೇಕು ಎಂಬತಕ್ಕಂಥ ವಿಚಾರವಾಗಲಿ, ಸಂಕಲ್ಪವನ್ನು ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ಮಾರ್ಗ ಮಧ್ಯದಲ್ಲಿ ತಾವು ಓಡಾಡಬೇಕಾದ್ರೂ ಕೂಡ ಬಹಳ ಜೋಪಾನ ಎಡುವತಕ್ಕಂಥದ್ದಿರುತ್ತೆ. ವಾಹನವನ್ನು ಚಲಿಸುವಾಗ ಬಹಳ ಜೋಪಾನ, ಎಲ್ಲೋ ಒಂದು ಕಡೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ನಿಮಗಿನ್ನ ಬಹಳ ವೇಗವಾಗಿ ಓವರ್ಟೇಕ್ ಮಾಡ್ದ ಅಂತೇಳಿ, ಅವನು ನನ್ನನ್ನು ಓವರ್ಟೇಕ್ ಮಾಡ್ದ, ನಾನು ಅವರನ್ನು ಮಾಡ್ತೀನಿ ಅಂತೇಳಿ ತಾವು ಉದ್ವೇಗತನದಿಂದ ಅವ್ರನ್ನ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ತೀರಿ, ಅಲ್ಲಿನ್ನೇನೋ ಸಮಸ್ಯೆಗಳನ್ನು ಎದುರಿಸ್ತೀರಿ, ವಿಷಮ ಪರಿಸ್ಥಿತಿಗೆ ತಾವೆಲ್ಲರೂ ಕೂಡ ಸಿಲುಕಿಕೊಳ್ಬಿಡ್ತೀರಾ. ದಯವಿಟ್ಟು ಜೋಪಾನ, ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ, ಮೊದಲು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ, ಕೂಷ್ಮಾಂಡ ದೀಪವನ್ನು ಹಚ್ಚಬೇಕು. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಕೂಷ್ಮಾಂಡ ದೀಪವನ್ನು ಹಚ್ಚತಕ್ಕಂಥದ್ದು. ಕೂಷ್ಮಾಂಡ ದೀಪ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಅದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಒಂದು ಕುಂಬಳಕಾಯನ್ನು ತಗೊಳ್ಳಿ. ಕುಂಬಳಕಾಯಿ ಅಂತ ಹೇಳಿದ ಮಾತ್ರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಕುಂಬಳಕಾಯನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ, ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥದ್ದು. ಒಂದು ದೀಪವನ್ನು ಹಚ್ಚಬೇಕಂದ್ರೆ ನಿಮ್ಮ ಅಂಗ ಅಂದರೆ ಈ ಒಂದು ಬೊಗಸೆ ಎಷ್ಟಿದೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಕುಂಬಳಕಾಯಿ ಅಂದರೆ ಈ ಒಂದು ಸೈಜಿನಲ್ಲಿರ್ತಕ್ಕಂಥ ಕುಂಬಳಕಾಯನ್ನು ತಗೊಂಡು ಅದನ್ನು ಹಚ್ಚಿ ಅದರ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ಬೀಜಗಳನ್ನು ತೆಗೆದು ಸೈಡಿಗಿಟ್ಟು ಅದರ ಮಧ್ಯದಲ್ಲಿ ಒಂದು ಬತ್ತಿಯನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ಹಚ್ಚಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಕುಂಬಳಕಾಯನ್ನು ಏಕಾಏಕಿ ತಾವು ತೆಗೆದುಕೊಂಡು ಹೋಗಿ ಆ ಒಂದು ದೀಪವನ್ನು ಏಕಾಏಕಿ ತೆಗೆದುಕೊಂಡು ಹೋಗಿ ನೆಲದ ಮೇಲೆ ಇಡ್ತಕ್ಕಂಥದ್ದಲ್ಲ, ಅದರ ಕೆಳಗಡೆ ಕುಂಬಳಕಾಯಿನ ಕೆಳಗಡೆ ಒಂದು ಸ್ವಲ್ಪ ಉಪ್ಪು, ಅದರ ಕೆಳಗಡೆ ಒಂದು ಅಡಿಕೆ ತಟ್ಟೆ,
ಅಡಕೆ ತಟ್ಟೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಇದನ್ನು ತಾವು ಈಗಲೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬೆಳಗ್ಗೆ ತಾವು ಸಂಕಲ್ಪವನ್ನು ಮಾಡಿ. ಸಂಜೆ ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ, ಚಂದ್ರ ಉಗಮ ಆಗ್ತಾ ಇದೆ, ಅಂದರೆ ಚಂದ್ರ ಉದಯ ಆಗ್ತಾ ಇದೆ. ಈ ಒಂದು ಸಮಯದಲ್ಲಿ ನಿಮ್ಮ ವಾಸ್ತುಗೃಹದ ಹತ್ರ ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ದರೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಈ ಒಂದು ಅನುಷ್ಠಾನವನ್ನು ಮಾಡಬೇಕು. ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಸುಖ ಶಾಂತಿ ನೆಮ್ಮದಿಯನ್ನಾದರೂ ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ದೇವಿ ಅನುಗ್ರಹ ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಇದೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಕುಮಾರಿ ಧೀಮಹೇ ತನ್ನೋ ದುರ್ಗೇ ಪ್ರಚೋದಯಾತ್. ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಒಂದು ಅಡಕೆ ತಟ್ಟೆ, ಒಂದು ಹಿಡಿ ಉಪ್ಪು, ಆ ಉಪ್ಪಿನ ಮೇಲೆ ಆ ಎರಡು ದೀಪಗಳು ಅಂದರೆ ಕುಂಬಳಕಾಯನ್ನು ಹಚ್ಚಿ ಅದರ ಮಧ್ಯದಲ್ಲಿರ್ತಕ್ಕಂಥ ಬೀಜವನ್ನು ತೆಗೆದು ಅದರೊಳಗಡೆ ಎಣ್ಣೆ ಹಾಕಿ ಆ ಬತ್ತಿಯನ್ನು ಹಾಕಿ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು, ಅದನ್ನು ಆರತಿಯನ್ನು ಮಾಡಿ ದೇವಿಗೆ ಆ ಒಂದು ಸಮರ್ಪಣೆಯನ್ನು ಮಾಡಿದ್ದಾದ ನಂತರ ನಿಮ್ಮ ದಿನನಿತ್ಯದ ಕರ್ಮಾನುಷ್ಠಾನಗಳನ್ನು ಮತ್ತೆ ಮುಂದುವರಿಸತಕ್ಕಂಥದ್ದು. ಇದನ್ನು ಮಾಡಿ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ.